ಮುದ್ದಣನ ವಾಸ್ತವದ ಹೆಸರು ನಿಜನಾಮಧೇಯ ಯಾವುದು ಅಂತಂದ್ರೆ ಲಕ್ಷ್ಮಿ ನಾರಾಯಣಪ್ಪ ಅನ್ನುವಂಥದ್ದು ಈತನ ಕಾವ್ಯನಾಮ ಮುದ್ದಣ ಇಡೀ ರಾಮಾಶ್ವಮ್ಯದ ಕಾವ್ಯಕ್ಕೆ ಕವಿ ಮುದ್ದಣ ನಿರ್ಮಿಸಿರುವಂತಹ ಸುಂದರವಾದಂತಹ ಸುವರ್ಣ ಚೌಕಟ್ಟು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಮುದ್ದಣ ಸೃಷ್ಟಿಸಿರುವ ಮನೋರಮೆಯ ಪಾತ್ರವು ಏಕಕಾಲಕ್ಕೆ ಪ್ರೇಮಿ ಶುದ್ಧ ಸಹೃದಯಿ ಪ್ರಬುದ್ಧ ವಿಮರ್ಶಕಿಯೂ ಆಗಿ ಕಂಡುಬರುವುದು ಬರುವುದು ವಿಶೇಷ ಎಲ್ಲರಿಗೆ ನಮಸ್ಕಾರ ನಾನು ವೆಂಕಟೇಶ್ ಕೆಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೂರನೇ ಚತುರ್ಮಾಸದ ಬಿಕಾಂ ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಮುದ್ದಣ ಕವಿ ಬರೆದಿರುವಂತಹ ಕನ್ನಡಂ ಕತ್ತೂರಿಯಲ್ತೆ ಅನ್ನುವಂಥ ವಿಶೇಷವಾದಂಥ ಗದ್ಯಕಥನವನ್ನು ಕುರಿತು ಮಾತನಾಡವನ್ನಿದ್ದೀನಿ ಬನ್ನಿ ಮುದ್ದಣ ಕವಿಯ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ ಕವಿ ಮುದ್ದಣ ಅವರ ಕಿರು ಪರಿಚಯ ಮುದ್ದಣ ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಒಂದರ ಕಾಲಾವಧಿಯಲ್ಲಿ ಬದುಕಿದ್ದಂಥ ಕವಿ ಎಂಬುದು ಲಕ್ಷ್ಮೀ ನಾರಾಯಣಪ್ಪ ಎಂಬ ಕವಿಯ ಕಾವ್ಯನಾಮ ನೋಡಿ ಮುದ್ದಣ ಅನ್ನುವಂಥದ್ದು ಲಕ್ಷ್ಮೀ ನಾರಾಯಣಪ್ಪ ಎಂಬ ಕವಿಯ ಕಾವ್ಯನಾಮ ಆಗಿದೆ ಮುದ್ದಣನ ವಾಸ್ತವದ ಹೆಸರು ನಿಜನಾಮಧೇಯ ಯಾವುದು ಅಂತಂದ್ರೆ ಲಕ್ಷ್ಮೀ ನಾರಾಯಣಪ್ಪ ಅನ್ನುವಂಥದ್ದು ಈತನ ಕಾವ್ಯನಾಮ ಮುದ್ದಣ ಅಂತ ಹೇಳಿ ಉಡುಪಿ ಜಿಲ್ಲೆಯ ನಂದಳಿಕೆ ಗ್ರಾಮ ಈತನ ಹುಟ್ಟೂರು ಪಾಟಾಳಿ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ಈತನ ತಂದೆ ತಾಯಿಯರು ಬಡತನ ಮತ್ತು ಕ್ಷಯರೋಗಕ್ಕೆ ಬಲಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡ ಮುದ್ದಣ ಕವಿಯು ಉಡುಪಿ ಐಸ್ಕೂಲಿನಲ್ಲಿ ವ್ಯಾಯಾಮ ಶಿಕ್ಷಕನಾಗಿಯೂ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತನಾಗಿಯೂ ಕೆಲಸ ನಿರ್ವಹಿಸಿದ್ದನು ನೋಡಿ ದೈಹಿಕ ಶಿಕ್ಷಕ ಆಗಿದ್ದಾಗಿಯೂ ಕೂಡ ಕನ್ನಡದ ಬಗ್ಗೆ ವಿಶೇಷವಾದಂಥ ಒಲವನ್ನು ಇಟ್ಕೊಂಡು ಕನ್ನಡದ ಕೃತಿಗಳನ್ನು ರಚನೆ ಮಾಡಿದ್ದ ನಮ್ಮ ಮುದಣ ಕವಿ ಈತ ವಸ್ತುನಿಷ್ಠವಾಗಿ ವ್ಯಾಯಾಮ ಶಿಕ್ಷಕನಾಗಿ ಮತ್ತು ಕ್ರಿಶ್ಚಿಯನ್ ಶಾಲೆಯಲ್ಲಿ ಕನ್ನಡ ಮೇಷಾಗಿಯೂ ಕೂಡ ಕೆಲಸ ಮಾಡಿದ್ರು ಪ್ರಯೋಗಶೀಲ ವ್ಯಕ್ತಿತ್ವದ ಮುದ್ದಣನು ಸಾಹಿತ್ಯ ಸಂಗೀತ ಯಕ್ಷಗಾನ ಕಲೆಗಳಲ್ಲಿ ವಿಶೇಷ ಆಸಕ್ತಿ ಮತ್ತು ಪರಿಶ್ರಮ ಹೊಂದಿದ್ದನು ಅಂತ ಪ್ರಯೋಗಶೀಲ ವ್ಯಕ್ತಿತ್ವದ ಐಲಿ ಪ್ರಾಕ್ಟಿಕಲ್ ಮನುಷ್ಯ ಮುದನ ಆ ಕಾರಣಕ್ಕೋಸ್ಕರ ಸಾಹಿತ್ಯ ಸಂಗೀತ ಯಕ್ಷಗಾನ ಕಲೆಗಳಲ್ಲಿ ವಿಶೇಷ ಆಸಕ್ತಿಯನ್ನು ಇಟ್ಕೊಂಡು ಆ ಕ್ಷೇತ್ರದಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಹೊಂದಿದ್ದ ಅಂತ ಮಾತಾಡ್ತಾ ಇದ್ದಾರೆ ಮುಂದಕ್ಕೆ ಅದ್ಭುತ ರಾಮಾಯಣ ಶ್ರೀರಾಮ ಪಟ್ಟಾಭಿಷೇಕ ರಾಮಾಶ್ವಮೇಧ ಮುಂತಾದ ಕೃತಿಗಳನ್ನು ಈತ ರಚಿಸಿರುವರು ಅದ್ಭುತ ರಾಮಾಯಣ ಶ್ರೀರಾಮ ಪಟ್ಟಾಭಿಷೇಕ ರಾಮಾಶ್ವ ಮೇಧ ಪ್ರಸ್ತುತ ರಾಮಾಶ್ವಮೇಧ ಅನ್ನುವಂತಹ ಕೃತಿಯಿಂದಲೇ ನಾವು ಇದನ್ನು ಆರಿಸ್ಕೊಂಡಿರೋದು ಕೂಡ ರತ್ನಾವತಿ ಕಲ್ಯಾಣ ಕುಮಾರ ವಿಜಯ ಎಂಬೆರಡು ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ್ದಾನೆ ಮುದ್ದಣ ಕವಿ ಈತ ವಾಲ್ಮೀಕಿ ರಾಮಾಯಣ ಮತ್ತು ಭಗವದ್ಗೀತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾನೆ ವಾಲ್ಮೀಕಿ ರಾಮಾಯಣವನ್ನು ಮತ್ತು ಭಗವದ್ಗೀತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾನೆ ಕಾಮಶಾಸ್ತ್ರ ಕುರಿತ ಗ್ರಂಥವೊಂದು ಈತನ ಹೆಸರಿನಲ್ಲಿದೆ ಮುದಣ ಕಾಮಶಾಸ್ತ್ರ ಕೃತಿಯನ್ನು ಬರೆದಿದ್ದಾನೆ ಅನ್ನುವಂತಹ ತಿಳುವಳಿಕೆಯನ್ನು ನಾವು ಇಟ್ಕೊಳ್ಬಹುದಾಗಿದೆ ಯಾಕೆ ಅಂದರೆ ಕಾಮಶಾಸ್ತ್ರ ಅನ್ನುವಂಥ ಕೃತಿಯಲ್ಲಿ ಈತನ ಹೆಸರಿದೆ ಅಂತ ಗೋದಾವರಿ ಎಂಬ ಅಪೂರ್ಣ ಕಾದಂಬರಿಯನ್ನು ಈತ ರಚಿಸಿದ್ದಾನು ರಚಿಸಿದ್ದಾನೆ ಅಂತ ಇನ್ನು ಗೋದಾವರಿ ಅನ್ನುವಂತಹ ಒಂದು ಅಪೂರ್ಣ ಅಂದ್ರೆ ಪೂರ್ಣ ಮಾಡಕ್ ಯಾಕೆ ಅಂತ ಅವ್ನು ಕಾಯಿಲೆಯಿಂದ ಪಾಪ ಅವನು ಆ ಕಾರಣಕ್ಕೆ ಅವನು ಆ ಕೃತಿಯನ್ನ ಪೂರ್ಣ ಮಾಡಕ್ಕಾಗ್ಲಿಲ್ಲ ಆ ಕಾದಂಬರಿ ಗೋದಾವರಿ ಅನ್ನುವಂತ ಒಂದು ಅಪೂರ್ಣ ಅಪೂರ್ವವಾದ ಕಾದಂಬರಿ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಬಹಳ ಸೊಗಸಾಗಿದೆ ಮುಂದಕ್ಕೆ ಗದ್ಯ ಭಾಗವನ್ನು ಕುರಿತು ಕನ್ನಡಂ ಕತ್ತೂರಿಯಲ್ತೆ ಅನ್ನುವಂತ ಈ ಗದ್ಯ ಭಾಗ ಯಾವ ವಿಶೇಷತೆಯನ್ನು ಹೊಂದಿದೆ ಅಂತ ಕನ್ನಡಂ ಕತ್ತೂರಿಯಲ್ತೆ ಎಂಬ ಪ್ರಸ್ತುತ ಭಾಗವು ಮುದ್ದಣ ಮನೋರಮೆಯರ ಪ್ರಸಂಗವೆಂದೇ ಜನಜನಿತವಾಗಿದೆ ಮುದ್ದಣ ಮನೋರಮೆ ಇಬ್ರು ದಂಪತಿಗಳು ಇವರಿಬ್ಬರ ಮಾತುಕತೆಯ ಪ್ರಸಂಗ ಅಂತಲೇ ಇಡೀ ಕನ್ನಡ ಸಾಹಿತ್ಯದಲ್ಲಿ ಜನಜನಿತವಾಗಿದೆ ಪ್ರಸಿದ್ಧಿಯಾಗಿದೆ ಅಂತ ಮಾತಾಡ್ತಾರೆ ಈ ಪ್ರಸಂಗವು ರಾಮಾಶ್ವಮೇಧ ಕಾವ್ಯಕ್ಕೆ ಕವಿ ಮುದ್ದಣನು ನಿರ್ಮಿಸಿದ ಸುಂದರ ಚೌಕಟ್ಟು ಎಂಬ ಖ್ಯಾತಿ ಹೊಂದಿದೆ ಎಂದ ಇಡೀ ರಾಮಾಶ್ರಮದ ಕಾವ್ಯಕ್ಕೆ ಕವಿ ಮುದ್ದಣ ನಿರ್ಮಿಸಿರುವಂತಹ ಸುಂದರವಾದಂತಹ ಸುವರ್ಣ ಚೌಕಟ್ಟು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಪರಂಪರೆಯ ಅರಿವಿನ ಜೊತೆಗೆ ಹೊಸ ಕಾಲದ ಬೇಕು ಬೇಡಗಳ ಸ್ಪಂದನ ಚರ್ಚೆ ಇಲ್ಲಿದೆ ಇದು ಬಹಳ ಮುಖ್ಯ ನೋಡಿ ಪರಂಪರೆಯ ಅರಿವಿನ ಜೊತೆಗೆ ನೋಡಿ ಇವನು ಹಳೇ ಕಾಲದ ಕಥೆಯನ್ನು ಹೇಳ್ತಿದ್ದಾಗ್ಯೂ ಪುರಾಣ ಕಾಲದ ಕಥೆಯನ್ನು ಹೇಳ್ತಿದ್ದಾಗ್ಯೂ ಕೂಡ ಹೇಳುವ ದಾಟಿ ಮತ್ತು ಆರಿಸ್ಕೊಂಡಿರುವಂತ ಮಾಧ್ಯಮ ಇದೆಯಲ್ಲ ಅದರಲ್ಲಿ ಪ್ರಜಾಸತ್ತಾತ್ಮಕವಾದ ಡೆಮೊಕ್ರೆಟಿಕ್ ಆದಂಥ ಆಲೋಚನೆಗೆ ಸ್ಪಂದಿಸಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಮುದ್ದಣ ಮತ್ತು ಮನೋರಮೆಯರ ಏನು ಮಾತುಕತೆಯಲ್ಲಿ ಸಂಭಾಷಣೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಸತಿಪತಿಯರ ಸರಸದ ಮಾತುಗಳಂತೆ ಕಂಡರೂ ಈ ಪ್ರಸಂಗವು ಹೊಸ ಕಾಲದ ಕನ್ನಡ ಓದುಗರ ಅಪೇಕ್ಷೆ ನಿರೀಕ್ಷೆಗಳನ್ನು ಧ್ವನಿಸುತ್ತದೆ ತಿರುಳುಗನ್ನಡದ ಬಗ್ಗೆ ಅಭಿಮಾನ ಕ್ಲಿಷ್ಟ ಸಂಸ್ಕೃತ ವಾಕ್ಯ ರಚನೆಯ ಬಗ್ಗೆ ವಿರೋಧ ವಸ್ತು ರಸ ಶೈಲಿ ಪ್ರಕಾರ ಈ ಎಲ್ಲದರ ಬಗ್ಗೆ ಸಂವಾದವಿದೆ ನೋಡಿ ಇದು ಬಹಳ ಸಕ್ಸ್ ಗಂಡ ಹೆಂಡತಿಯರ ಸಂವಾದ ಅಂತಂದ್ರೆ ಕೇವಲ ದಾಂಪತ್ಯದ ಒಳಗಡೆ ಇರುವ ಆ ಚೌಕಟ್ಟಿನ ಒಳಗಡೆ ಇರುವಂಥ ಮಾತುಕತೆಗಳೇ ಅಲ್ಲ ಸರ್ವರಿಗೂ ಬೇಕಾಗಿರುವಂತಹ ವಿಷಯಗಳನ್ನೂ ಕೂಡ ದಂಪತಿಗಳು ಎಷ್ಟು ಸರಸ ಸಲ್ಲಾಪದ ಒಟ್ಟಿಗೆ ಇವುಗಳನ್ನ ಚರ್ಚೆ ಮಾಡ್ತಿದ್ರು ಅಂದ್ರೆ ವಸ್ತುವಿನ ಬಗ್ಗೆ ಯಾವ್ದಾರು ನನ್ನ ಕಥೆಯನ್ನ ಕೇಳ್ಬೇಕು ಅಂದ್ರೆ ವಸ್ತು ಯಾವ ಸಬ್ಜೆಕ್ಟ್ ಅನ್ನ ಅದು ಇಟ್ಕೊಂಡಿದೆ ಅಂತ ಮಾತಾಡೋದು ರಸ ಯಾವ ಧಾಟಿಯಲ್ಲಿ ಅದನ್ನ ಹೇಳುತ್ತೆ ಅಂತ ಅನ್ಬಿಟ್ಟು ಬಹಳ ಸೊಗಸಾಗಿ ಹೇಳ್ತಾ ಇರೋದು ಅಂದ್ರೆ ಅದನ್ನ ನೋಡಿದಾಗ ನಾವು ನಾವು ಅದು ಶಾಂತ ರಸವೋ ಕರುಣಾರಸವೋ ಬೀಭತ್ಸವ ಜುಗುಪ್ಸೋ ಈ ತರದ್ದೆಲ್ಲಾ ರಸಗಳಿರ್ತಾವಲ್ಲ ಈ ವೀರ ರಸವೋ ಈ ತರದ್ದೆಲ್ಲ ಇರುತ್ತಲ್ಲ ಯಾವ ರಸ ಅಂತ ಹೇಳ್ತಾ ಇರೋದು ನಾವು ಅದನ್ನ ನೋಡ್ತಾ ಇದ್ದಾಗ ನೋಟಕನಿಗೆ ಯಾವ ರೀತಿಯ ಭಾವನೆಗಳು ಉದ್ಭವಿಸುತ್ತವೆ ಅಂತ ಮಾತಾಡ್ತಾ ಇರೋದು ಶೈಲಿ ಯಾವ ದಾಟಿಯಲ್ಲಿ ಹೇಳ್ಬೇಕು ಅಂತ ಪ್ರಕಾರ ಈ ಎಲ್ಲದರ ಬಗ್ಗೆ ಸಂವಾದವಿದೆ ಅದರೊಳಗಡೆ ಸಂಭಾಷಣೆ ಇದೆ ಅಂತ ಮಾತಾಡ್ತಾ ಇರೋದು ಮುಂದಕ್ಕೆ ನೋಡೋಣ ಮುದ್ದಣ ಸೃಷ್ಟಿಸಿರುವ ಮನೋರಮೆಯ ಪಾತ್ರವು ಏಕಕಾಲಕ್ಕೆ ಪ್ರೇಮಿ ಶುದ್ಧ ಸಹೃದಯಿ ಪ್ರಬುದ್ಧ ವಿಮರ್ಶಕಿಯೂ ಆಗಿ ಕಂಡುಬರುವುದು ಇಲ್ಲಿನ ವಿಶೇಷ ಇಡೀ ಕನ್ನಡ ಸಾಹಿತ್ಯದಲ್ಲೇ ಮುದ್ರಣ ನಿರ್ಮಾಣ ಮಾಡಿರುವಂತಹ ಈ ಮನೋರಮೆ ಎಂಬ ಪಾತ್ರ ಇದೆಯಲ್ಲ ಆ ಪಾತ್ರದ ವಿಶೇಷ ಏನು ಅಂತಂದ್ರೆ ಏಕಕಾಲಕ್ಕೆ ಆ ಪಾತ್ರ ಪ್ರೇಮಿಯಾಗಿ ಕೆಲಸ ಮಾಡುತ್ತೆ ಶುದ್ಧ ಸಹೃದಿಯಾಗಿ ಕೆಲಸ ಮಾಡುತ್ತೆ ಪ್ರಬುದ್ಧ ವಿಮರ್ಶಕಿಯಾಗಿಯೂ ಕೆಲಸ ಮಾಡುತ್ತೆ ಅಂತ ಮಾತಾಡ್ತಾ ಇರೋದು ಕನ್ನಡದ ಕಸ್ತೂರಿಯ ಪರಿಮಳ ಈ ಸಂಭಾಷಣೆಯಲ್ಲಿ ತುಂಬಿಕೊಂಡಿದೆ ಕನ್ನಡದ ಕಸ್ತೂರಿಯ ಪರಿಮಳ ಈ ಸಂಭಾಷಣೆಯಲ್ಲಿ ತುಂಬಿಕೊಂಡಿದೆ ಅಂತ ಅನ್ಬಿಟ್ಟು ಮಾತಾಡ್ತಾ ಇದ್ರೆ ಮುಂದಕ್ಕೆ ಇಲ್ಲಿಂದ ನಿಮಗೆ ಪ್ರಸ್ತುತ ಇಟ್ಟಿರುವಂತ ಕನ್ನಡಂ ಕತ್ತೂರಿಯಲ್ತೆ ಅನ್ನುವಂತಹ ಈ ಗದ್ಯ ಭಾಗ ಪ್ರಾರಂಭ ಆಗುತ್ತೆ ಏನು ಅಂತಂದ್ರೆ ನೋಡಿ ಬಹಳ ಸೊಗಸಾಗಿದೆ ಇದನ್ನ ನೀವು ಕೇಳಿಸ್ಕೊಂಡ್ರೆ ಸಾಕು ಉತ್ತರವನ್ನು ಬರೀಬಹುದು ಅವರು ಯಾವ ರೀತಿ ಈ ಕತೆ ಬಿತ್ತರಗೊಳ್ಳುತ್ತೆ ತೆರೆದುಕೊಳ್ಳುತ್ತೆ ಅಂತ ಕಾಡುಂ ನಾಡು ಮನೋಜ್ಞಮಾಗೆ ಸಂಪ್ರಾಪ್ತಂ ಆದ ವರ್ಷ ಕಾಲದೊಳ್ ಒಂದು ದಿವಸಂ ಬೈಗುಂಬಳ್ತಿನೊಳ್ ಎಂದಿನಂತೆ ಇರಲು ஓலகம் பரியே கபிகர வல்லஹம் முதணன் அரமனையும் பொறமட்டும் நெரவீதி விடிது பரவீடிங் ஐ தர்ப்பும் ஆத்தன மடதி மனோரமே தூரதே கண்டு எழுது இதை காடும் நாடும் காடு மற்றும் நாடு மனோஜ்னே மனோகராகி சம்பிராப் ಕಾಡು ಮತ್ತು ನಾಡು ಸೊಗಸಾಗಿರೋದು ಕಾಣಿಸೋದು ಮನೋಹರವಾಗಿ ಕಾಣೋದು ಯಾವಾಗ ಅಂತಂದ್ರೆ ಮಳೆಗಾಲದಲ್ಲಿ ಅಂತ ಯಾಕಂದ್ರೆ ಒಣಗಿರೋದೆಲ್ಲ ಚಿಗಿರಿ ಚೆನ್ನಾಗಿ ಆಗ್ತಾ ಇರತ್ತೆ ಆಗ ಮಳೆಯನ್ನ ಹೀರಿಕೊಂಡು ಸೊಂಪಾಗಿ ಬೆಳೆಯುವಂಥ ಕಾಲ ಅದು ಅಂತ ಹೇಳ್ತಾ ಇರೋದು ಕಾಡುಂ ನಾಡು ಬಿಸಿಲಿಲ್ಲ ಬೇಗ ಇಲ್ಲ ಅಂತ ಮಾತಾಡ್ತಾ ಇರೋದು ಕಾಡುಂ ನಾಡು ಮನೋಜ್ನಾಗಿ ಅತಿ ಸುಂದರವಾಗಿ ಸಂಪ್ರಾಪ್ತ ಮಾದ ಅಂದ್ರೆ ಒದಗಿ ಬಂದ ಏನೋ ವರ್ಷ ವರ್ಷ ಕಾಲ ಅಂದ್ರೆ ಮಳೆಗಾಲ ಅದು ಅಂತ ಸಂಪ್ರಾಪ್ತ ಅಂತಂದ್ರೆ ಒದಗಿ ಬಂದ ಬಂದಿರುವ ಇರುವ ಮಳೆಗಾಲದಲ್ಲಿ ಅಂತ ಅರ್ಥ ಮಳೆಗಾಲದಲ್ಲಿ ವರ್ಷ ಕಾಲದ ವರ್ಷ ಅಂದ್ರೆ ಮಳೆಗಾಲ ಅಂತ ಅರ್ಥ ವರ್ಷ ಕಾಲ ಅಂದ್ರೆ ಮಳೆಗಾಲ ಅಂತ ವರ್ಷ ಕಾಲದ ಆ ಮಳೆಗಾಲದಲ್ಲಿ ಒಂದು ದಿವಸ ಒಂದು ದೇವಸಂ ದಿವಸ ಅಂತ ಅರ್ಥ ಬೈಗುಂಬಳ್ತಿನಳ್ ಬೈಗುಂಬಳ್ತಿನಳ್ ಸಂಜೆ ಹೊತ್ತಿನಲ್ಲಿ ಅಂತ ಬೈಗುಂಬಳ್ತಿನಳ್ ಎಂದಿನಂತೆ ಎಂದಿನಂತೆ ಮಾಮೂಲಿ ದಿನದಂತೆ ಮಾಮೂಲಿಯಾಗೆ ಅಂತ ಎಂದಿನಂತೆ ಇರೆ ಎಂದಿನಂತೆ ಇರಲು ಓಲಗಂ ಪರಿಯೆ ಓಲಗ ಅಂತಂದ್ರೆ ಸಭೆ ಮುದ್ದಣ ಕೆಲಸ ಮಾಡ್ತಾ ಇರುವಂತ ಸಭೆ ಮುಕ್ತಾಯ ಆಯ್ತು ಕೆಲಸ ಮುಗಿಯಿತು ಅಂತ ಅದ್ರ ಅರ್ಥ ಓಲಗಂ ಪರಿಯೆ ಪರಿ ಅಂದ್ರೆ ಮುಗಿಯಿತು ಕಬ್ಬಿಗರ ಬಲ್ಲಹಂ ಏನೋ ಕಬ್ಬಿಗರು ಅಂತಂದ್ರೆ ಕವಿಗಳು ಅಂತ ಅರ್ಥ ಕವಿಗಳಿಗೆಲ್ಲ ಶ್ರೇಷ್ಠನಾದವನು ದೊಡ್ಡನವನು ಪ್ರಮುಖನಾದವನು ಅಂತ ಮಾತ್ರ ಹೇಳೋದು ಅದನ್ನ ಕಬ್ಬಿಗರ ಬಲ್ಲಹಂ ಮುದ್ದಣನ್ ಅರಮನೆಯಂ ಅವನು ಆ ಸಭೆ ಮುಕ್ತಾಯ ಆದ್ಮೇಲೆ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಬರ್ತಾ ಇದ್ದಾನೆ ಆ ಸಭೆಯನ್ನ ಮುಗಿಸ್ಕೊಂಡು ಮುದ್ದಣನ್ ಅರಮನೆಯಂ ಅರಮನೆಯಿಂದ ಪೊರಮಟ್ಟು ಹೊರಗೆ ಬಂದು ಕೆಲಸ ಮುಗಿತಲ್ಲ ಆ ಕಾರಣಕ್ಕೆ ಅರಮನೆಯಿಂದ ಹೆಚ್ಚಿಗೆ ಬಂದ ನೆರವೀದಿ ಬಿಡಿದು ಮನೆಗೆ ಹೋಗುವಂತಹ ದಾರಿಯನ್ನ ಅವನು ನೋಡ್ತಾ ಇದ್ದಾನೆ ನೆರವೀದಿ ಬಿಡಿದು ಪೊರೆಂಗೆ ಐ ತರ್ಪುದು ದಾರಿಗೆ ಬಂದ ದಾರಿಯಿಂದ ತನ್ನ ಮನೆಗೆ ಹೋಗುವಂತಹ ದಾರಿಯನ್ನ ಅವನು ಸೇರಿ ನೆಡ್ಕೊಂಡ್ ಬರ್ತಾ ಇದ್ದಾನೆ ನೆರವೀದಿ ಬಿಡಿದು ಪೊರೆವೀಡಿಂಗೆ ಐ ತರ್ಪುದು ತಾನು ತನ್ನ ಮನೆ ಇರುವಂತಹ ದಾರಿಯ ಮೂಲಕ ಅವನು ನಡ್ಕೊಂಡ್ ಬರ್ತಾ ಇದ್ದಾನೆ ಆ ಸನ್ನಿವೇಶವನ್ನು ಯಾರು ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಪೊರೆವೀಡಿಂಗೆ ಐ ತರ್ಪುದು ಬರ್ತಾ ಇರುವಾಗ ಐತುದಮ್ ಆತನ ಮಾಡದಿ ಆತನ ಮಾಡದಿ ಅಂದ್ರೆ ಮುದ್ದಣನ ಮಾಡದಿ ಮುದ್ದಣನ ಹೆಂಡತಿ ಅಂತ ಮಾಡದಿ ಅಂದ್ರೆ ಮನೋರಮೆ ಯಾರು ಮುದ್ದಣನ ಹೆಂಡತಿ ಹೆಸರೇನು ಅಂತ ಕೇಳಿದಾಗ ನೀವು ಹೇಳ್ಬೋದು ಮನೋರಮೆ ಅಂತ ಅನ್ಬಿಟ್ಟು ಹೇಳ್ತಾರೆ ಆತನ ಮುದ್ದಣನ ಮಾಡದಿ ಹೆಂಡತಿ ಮನೋರಮೆ ದೂರದೇ ಕಂಡು ಎಳ್ದು ಇದಿರ್ವೊಂದು ಅಬ್ಬಬ್ ಗಂಡ ಬರ್ತಾ ಇದ್ದಾನೆ ಕೆಲಸ ಮುಗಿಸ್ಕೊಂಡು ಅಂತಂದಾಗ ಹೆಂಡತಿ ಎಷ್ಟು ಚಾಕಚಕ್ಯತೆಯಿಂದ ಲವಲವಿಕೆಯಿಂದ ಏನು ಇರಬೇಕು ಮತ್ತು ಆ ರೀತಿ ನೆಡ್ಕೊಳ್ಬೇಕು ಅನ್ನುವಂಥದ್ದನ್ನ ಬಹಳ ಸೊಗಸಾಗಿ ಹೇಳ್ಕೊಡ್ತಾ ಇದ್ದಾನೆ ಮಣದಿ ಮನೋರಮೆ ದೂರದೇ ಕಂಡು ಎಳ್ದು ಇದಿರ್ಬಂದು ದೂರದಲ್ಲೇ ನೋಡಿ ಎದುರುಗಡೆ ಬಂದು ನೋಡ್ತಾ ಇದ್ದಾಳೆ ಮಾತಾಡ್ತಾ ಇದ್ದಾನೆ ನೋಡಿ ಮುಂದಕ್ಕೆ ಏನಾಯ್ತು ಕಾಲ್ಗೆ ನೀರಂ ನೀಡಿ ಹಂಗ ಬಂದು ಸುಮ್ಮನೆ ಇಲ್ಲ ಕಾಲ್ಗೆ ನೀರನ್ನ ಕೊಡ್ತಾ ಇದ್ದಾಳೆ ಹೆಂಡತಿ ಮತ್ತಮ್ ಮತ್ತ ಜೊತೆಗೆ ಕೈ ಬಿಡಿದು ಒಳ ಚೌಕಿಗೊಯ್ದು ಕಾಲ್ಗೆ ನೀರನ್ನು ಕೊಟ್ಟು ಕಾಲು ತೊಳ್ಕೊಳಿಯಪ್ಪ ಅಂತ ಹೇಳಿ ಕಾಲಿಗೆ ನೀರು ಕೊಟ್ಟು ಕೈ ಹಿಡ್ಕೊಂಡು ಒಳ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಎಂತ ಅದೃಷ್ಟವಂತ ಮುದ್ದಣ ಈ ನಿಜವಾಗ್ಲು ಹೇಳಬೇಕು ಅಂತಂದ್ರೆ ಈ ಗದ್ಯವನ್ನು ಓದ್ದವರೆಲ್ಲರೂ ಕೂಡ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಕೂಡ ಹೇಗೆ ಇರಬೇಕು ಅನ್ನುವಂಥ ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಈ ಕಾವ್ಯ ನಮ್ಗೆ ಬಿಟ್ಕೊಡ್ತಾ ಇದೆ ಕಾಲ್ಗೆ ನೀರಂ ನೀಡಿ ಮತ್ತಮ್ ಕೈ ಹಿಡಿದು ಕೈಯನ್ನು ಇಟ್ಕೊಂಡು ಒಳ ಚೌಕಿಗೆ ಒಯ್ದು ಒಳ ಮನೆ ಕರ್ಕೊಂಡು ಹೋಗಿ ಮಣೆ ಇತ್ತು ಮನೆಯನ್ನು ಕುತ್ಕೊಳ್ಳೋದಕ್ಕೆ ಈಗಿನ ಕಾಲದಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಕೂರಿಸ್ಬಿಟ್ಟು ಉಪಚಾರವನ್ನು ಮಾಡ್ತಾಳೆ ಆದರೆ ಆಗಿನ ಕಾಲಕ್ಕೆ ಮನೆ ಮನೆ ಹಾಕೊಂಡು ಊಟ ಮಾಡೋದು ಅಥವಾ ಏನನ್ನ ಕುತ್ಕೊಳ್ಬೇಕಾದ್ರೆ ಮನೆ ಹಾಕೊಂಡು ಕುತ್ಕೊಳ್ಳೋದು ಒಂದು ಪದ್ಧತಿಯಾಗಿತ್ತು ಅಂತ ಮಣೆ ಇತ್ತು ಕುಳ್ಳಿರಿಸಿ ಮನೆಯನ್ನು ಕೊಟ್ಟು ಕುಳ್ಳಿರಿಸಿ ಒಡನೆಯೇ ತಕ್ಷಣವೇ ತನಿವಣ್ಣಂ ತಿನ್ನಲಿತ್ತು ತಾಜಭರಿತವಾದಂತಹ ಅದೇ ನೀವು ಫ್ರೆಶ್ ಫ್ರೂಟ್ಸ್ ಅಂತಿರಲ್ಲ ಆ ಥರದ್ದು ತನಿವಣ್ಣಂ ಅಥವಾ ರುಚಿಕರವಾದಂಥ ಹಣ್ಣನ್ನ ತಿನ್ನೋದಕ್ಕೆ ಕೊಟ್ಟು ಕೆನೆವಾಲಂ ಕುಡಿ ಒಡೆ ಇತ್ತು ಕೆನೆವಾಲಂ ಗಟ್ಟಿ ಹಾಲನ್ನ ಅವನಿಗೆ ಕುಡಿಯೋದಕ್ಕೆ ಕೊಟ್ಲಂತೆ ಕೆನೆವಾಲಂ ಕುಡಿ ಒಡೆ ಇತ್ತು ಉಪಚರಿಸುತ್ತೆ ಉಪಚರಿಸುತ್ತಿರ್ದ್ ಈ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸೊಗಸಾಗಿದೆ ನೋಡಿ ಉಪಚರಿಸು ಈ ರೀತಿಯಾಗಿ ಅವನನ್ನ ಸತ್ಕರಿಸ್ತಿದ್ಲು ಉಪಚಾರ ಮಾಡ್ತಿದ್ಲು ನೋಡ್ಕೋತಿದ್ಲು ಗಮನಿಸ್ಕೋತಿದ್ಲು ಅಂತ ಹೇಳ್ತಾ ಇರೋದು ಉಪಚರಿಸು ಈ ಉಪಚಾರದಿನ್ ಅವಳು ಹಾಗೆ ಉಪಚಾರವನ್ನ ಮಾಡ್ತಿರೋ ಕಾರಣಕ್ಕೆ ಅವಳು ಆ ರೀತಿ ಗಂಡನನ್ನ ನೋಡ್ಕೊಳ್ತಾ ಇರೋ ಕಾರಣಕ್ಕೆ ಈ ಉಪಚಾರದಿನ್ ಆತನ ಪಸಿವು ಮಾತನನ ಮುದ್ದಣನ ಅಂತ ಅಂದ್ರೆ ಮನೋರಮೆ ಗಂಡನ ಹಸಿವು ಹಸಿವು ಅಂತಂದ್ರೆ ಅವನು ಹಚ್ಕೊಂಡಿದ್ದ ಅಂತ ಅನ್ಬಿಟ್ಟು ಹೇಳ್ತಾರೆ ಹಸಿವು ಪಸಿವು ಪಕಾರ ಹಕಾರ ಆಗತ್ತೆ ಪಸಿವು ಬಳಲ್ಕೆಯು ಆಯಾಸ ಮುಡಿಯೇ ತೀರಿತು ಅವನು ಒಳಗಡೆ ಕರ್ಕೊಂಡೋಗಿ ಸಮಾಧಾನದಿಂದ ಯಾವ ಏನು ದೂರುಗಳನ್ನು ಹೇಳಿದೆ ನೀವು ಹಂಗೆ ನಾನು ಅದ್ನೇ ಹೇಳಿದ್ದೆ ತಂದಿಲ್ಲ ತಂದಿದ್ದ ಅಯ್ಯೋ ಹಾಗೆ ಏನು ಮಾತಾಡಿಲ್ಲ ನೋಡಿ ಮಕ್ಕಳು ಹೇಗಿರಬೇಕು ಅನ್ನುವಂಥ ಸೂಕ್ಷ್ಮ ವಿಚಾರಗಳನ್ನ ಕೂಡ ಮುದ್ದಣ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾನೆ ನಮಗೆ ನೋಡಿ ಸಮಾಧಾನವಾಗಿ ಅವನಿಗೆ ಕುಡಿಯೋದಕ್ಕೆ ನೀರು ಕೊಟ್ಟು ಆಮೇಲೆ ತಾಜಭರಿತವಾದಂತಹ ಹಣ್ಣುಗಳನ್ನ ಕೊಟ್ಟು ಆ ರೀತಿಯಾಗಿ ಉಪಚಾರ ಮಾಡ್ತಾ ಇದ್ದಾಗ ಅವನಿಗೆ ಸಮಾಧಾನ ಆಯಿತು ಅವನು ಹಸ್ಕೊಂಡು ಬಂದಿದ್ನಲ್ಲ ಆ ಹಸಿವು ಕೂಡ ಶಮನ ಆಯಿತು ಆ ಕಾರಣಕ್ಕೆ ಪಸಿವು ಬಳಲ್ಕೆಯು ಅವನ ಹಸಿವು ಮತ್ತು ಆಯಾಸ ಬಳಲ್ಕೆ ಅಂತಂದ್ರೆ ಆಯಾಸ ಅಂತ ಬಳಲ್ಕೆಯು ಮೂಡಿಯೇ ಅಂದ್ರೆ ತೀರಿತು ಓಯಿತು ಯಾಕಂದ್ರೆ ನೀರು ಕುಡ್ದ ಹಾಲು ಕುಡ್ದ ಹಣ್ಣು ತಿಂದ್ನಲ್ಲ ಅವನ ಆಯಾಸ ಎಲ್ಲ ಓಯಿತು ಅಂತ ಹೇಳ್ತಾ ಇರೋದು ಕೆಳದಿ ಕೆಳದಿ ಅಂತಂದ್ರೆ ಆ ಮುದ್ದಣನ ಹೆಂಡತಿ ಮನೋರಮಿ ಏನ್ ಹೇಳ್ತಾ ಇರೋದು ಗೆಳತಿ ಅಂತ ಅರ್ಥ ಕೆಳದಿ ನರುದಂಬಲಮಂ ಸವಿಯಲ್ ಕೆಂದು ಕಂಪು ಭರಿತವಾದಂತಹ ನೀವು ಬೀಡ ಅನ್ನಲ್ವಾ ಎಲೆ ಅಡಕೆ ಅಂತ ಭಾವಿಸ್ಕೊಳ್ಬಹುದು ಇದನ್ನ ಓದೈತ ಆ ಏನ್ ಕಂಪು ಭರಿತವಾದ ನರುದಂಬಲಮಂ ಸವಿಯಲ್ ಕೆಂದು ತಿನ್ನೋದಕ್ಕೆ ಅಂತ ಹೇಳಿ ಕೊಟ್ಟು ಮಡದಿ ಈ ಉತ್ತಮ್ಮಿರೆ ಅವಳು ಕೊಡ್ತಾ ಇರಬೇಕಾದ್ರೆ ಇಂತು ಸುಖ ಸಲ್ಲಾಪಂಗೊಳ್ಳುತ್ತಿರ್ದಾರ್ ಈ ರೀತಿಯಾಗಿ ಸುಖ ಸಂತೋಷದಿಂದ ಅವರು ಇರ್ತಿದ್ರು ಅದೆಂತೇನೆ ಅದು ಹೇಗೆಂದರೆ ಅಂತ ಈಗ ಅವರ ಸಂಭಾಷಣೆ ಪ್ರಾರಂಭ ಆಗುತ್ತೆ ನೋಡೋಣ ಮನೋರಮೆ ಈಗ ಮಾತಾಡ್ತಾ ಇದ್ದಾರೆ ಸಮಾಧಾನ ಆಯ್ತು ಸಮಾಧಾನ ಆಗಿ ಕುತ್ಕೊಂಡಿರುವಂತಹ ಗಂಡನನ್ನ ಮಾತಾಡಿಸ್ತಾ ಇದ್ರು ನೋಡಿ ಮೊದಲು ಸಮಾಧಾನ ಮಾಡಬೇಕು ಮನೆಗೆ ಯಾರೇ ಬಂದ್ರು ಕೂಡ ಕೂರಿಸಿ ಸಮಾಧಾನ ಮಾಡಿ ಆಮೇಲೆ ಮಾತಾಡಬೇಕು ಎಂಥ ಕೋಪದಿಂದ ಬಂದಿದ್ರು ಕೂಡ ಇವರು ಉಪಚಾರ ಮಾಡುವಂತಹ ರೀತಿಯಿಂದ ಇವರು ಅವ್ರನ್ನ ಕಾಣೋ ರೀತಿಯಿಂದ ಅದಕ್ಕೆ ಅತಿಥಿ ಅಭ್ಯಾಗತರ ಸ್ವಾಗತ ಅತಿಥಿ ಅಭ್ಯಾಗತರನ್ನ ನೋಡಿಕೊಳ್ಳುವಂಥ ಕ್ರಮ ಅಂತೀವಿ ನಮ್ಮ ಭಾರತ ದೇಶಕ್ಕೆ ಅತಿಥಿ ದೇವೋಭವ ಅಂತಲೇ ಹೆಸರಿದೆ ಅಂತಂದ್ಬಿಟ್ಟು ಇನ್ಯಾವ ದೇಶಗಳಿಗೂ ಆ ಥರದ್ದು ಹೆಸರಿಲ್ಲ ನಾವು ಬೇರೆಯವರನ್ನು ಕೂಡ ಅತಿಥಿ ಅಂತೇಳಿ ಭಾವಿಸ್ಕೊತೀವಿ ಅವರನ್ನು ದೇವರಿಗೆ ಹೋಲಿಸ್ತೀವಿ ಅಂತ మనోరమే గండనన్న మాతాడతాయిదాళుడి మృదనుడింద మెత్తు మాతాడుతా కిర్చతాయిల అంత మెల్నుడి మెల్నుడి నోల్పది పగల్ లెంతూ పిరియవు అదలు మాతన్న ప్రారంభం మిరదు మనోరమే నోల్పది పగల్ పిరియవు ಪಗಲುಂ ಇರುಳುಂ ಸುರಿವ ಬಲ್ಸೋನೆಯ ಸೋನೆಯ ಜುನಂಗಿನ ಅತ್ತಣಿನ್ ಎನ್ನ ಬಗೆಯುಂ ಅಂತ ಅದರಿನ್ ಏನಾನು ಒಂದು ನಲ್ಗತೆಯಂ ಪೇಳ ಗಂಡನನ್ನ ಮಾತಾಡ್ತಾ ಇದ್ದಾಳೆ ಏನೋ ನೀವ್ ಹೇಳ್ತಿರೋ ಒಂದ್ ಫೇವರ್ ಆಗ್ಬೇಕ್ರಿ ಅಂತ ಕೇಳಲ್ವಾ ಆತರ ಅವಳು ಏನೋ ಕೇಳ್ಕೊತಾ ಇದ್ದಾಳೆ ಅವಳ ಮನದ ಇಂಗಿತವನ್ನ ಅಲ್ಲಿ ಮಾತಾಡ್ತಾ ಇದ್ದಾಳೆ ಮೆಲ್ನುಡಿಯು ಮೆಲ್ನುಡಿಯಿಂದ ಮಾತಾಡ್ತಾ ಇದ್ದಾಳೆ ನೋಡ್ಬೋದು ನೋಡಿದ್ರೆ ಪಗಲ್ಗಳೆಂತೋ ಪಿರಿಯವು ಈ ಹಗಲುಗಳು ತುಂಬಾ ಮಳೆಗಾಲದಲ್ಲಿ ಹಗಲು ತುಂಬಾ ಒತ್ತಿರತ್ತೆ ಅಂತ ಮಾತಾಡ್ತಾ ಇರೋದು ಪಗಲು ಮೀರಳು ಅದ್ರ ಜೊತೆಗೆ ಹಗಲು ಮತ್ತು ರಾತ್ರಿ ಸುರಿವ ಜುನುಂಗಿನ ಜುನುಂಗಿನತ್ತಣಿನ್ ಯಾವಾಗ್ಲೂ ಹಗಲು ಅಂದ್ರೆ ರಾತ್ರಿ ಅಂದ್ರೆ ಯಾವಾಗ್ಲೂ ಸುರಿತಾ ಇರುವಂತ ಈ ಮಳೆ ರೀ ಜುನುಗ್ತಾ ಇರುವಂತಹ ಭಾರಿ ಮಳೆ ಗೋದಾಯ್ತಾ ಜುನುಂಗಿನ ಅತ್ತಣಿನ್ ಎನ್ನ ಬಗೆಯುಂ ಎನ್ನ ಬಗೆಯುಂ ನನ್ನ ಮನಸ್ಸು ಬಗೆಯುಂ ಅಂತಂದ್ರೆ ಮನಸ್ಸು ಅಂತ ಅರ್ಥ ಬಗೆಯ ಬೇಸರ್ತುದು ಅದಾಯ್ತಾ ಅಯ್ಯೋ ಯಾವಾಗಲೂ ಸುರಿತಾ ಇರುವಂತ ಈ ಜಿತಿ ಮಳೆಯಿಂದ ನನ್ನ ಮನ್ಸಿಗೆ ಬೇಜಾರಾಗೋಗಿದೆ ಅಂತ ನನಗೆ ಮನೋರಮೆ ಮಾತಾಡ್ತಾ ಆ ಕಾರಣಕ್ಕೆ ಅಂತ ಅದರಿನ್ ಏನಾರು ಒಂದು ನಲ್ಗತೆಯಂಪ ಆ ಕಾರಣಕ್ಕೋಸ್ಕರ ಯಾವುದಾದ್ರೂ ಒಂದು ನಲ್ಗತೆಯನ್ನ ಹೇಳ ಒಂದು ಚೆನ್ನಾಗಿರುವಂತ ಕಥೆಯನ್ನ ಹೇಳ್ರಿ ಆ ಒಂದು ಬ್ಯೂಟಿಫುಲ್ ಸ್ಟೋರಿನ ಹೇಳ್ರಿ ಒಂದು ತುಂಬಾ ಚೆನ್ನಾಗಿರುವಂತ ಕಥೆಯನ್ನ ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ ಅಂತ ಅದರಿನ್ ಆ ಕಾರಣಕ್ಕೋಸ್ಕರ ಈ ಬೇಜಾರನ್ನ ನನಗಾಗಿರುವಂತಹ ಬೇಜಾರನ್ನ ಹೋಗಲಾಡ್ಸ್ಕೊಳ್ಳೋದಕ್ಕೋಸ್ಕರ ನೀವು ಯಾವ್ದಾದ್ರು ಒಂದು ಕಥೆಯನ್ನ ಹೇಳ್ರಿ ಏನಾನೋ ಒಂದು ಯಾವ್ದಾದ್ರು ಒಂದು ಕಥೆಯನ್ನ ಅದ್ರಲ್ಲೂ ಯಾವ ಕಥೆ ಅಂತ ಹೇಳ್ತಾ ಇದ್ದಾರೆ ನಲ್ಗತೆಯಂ ಚೆನ್ನಾಗಿರೋ ಕತೆನೆ ಹೇಳಿ ಅಂತ ಹೇಳ್ತಾರೆ ಇದ್ದಾರೆ ಅದಕ್ಕೆ ಮುದ್ದಣ ಏನ್ ಮಾತಾಡ್ತಾನೆ ನೋಡೋಣ ಪ್ರಾಣೇಶ್ವರಿ ಅಬ್ಬ ಈ ಹೆಂಡತಿಯನ್ನು ಸಂಭವಿಸುವ ರೀತಿ ಈಗ ನೀವು ಡಾಲ್ನಿ ರೈತ ఈ తరద మాట్తాల్ల ఫన్సి ఆ తరదు అంత అంద స్వీట్ ఆర్ట్ అంత హింకెలా మాతాడుతారా బాగా హిందే ప్రాణేశ్వరి కాంతె మనదన్నే హిం కరీరు నా ముదణ మనోరమే అని ప్రాణేశ్వరి తడేం ఇనిత భయకే తలదో అవగాహనం అయ్యో ఈ తరదొందు ఆసె నీకు బందిరద్రె అది అదేం బహా దొడ్ తడేం ಅದಕ್ಕೆ ಯಾಕಪ್ಪ ನಾನು ಬೇಡ ಅಂತ ಅಂದ್ಲಿ ಮಾ ಹೇಳ್ತೀನಿ ಇನಿತೊಂದು ಭಯಕ್ಕೆ ತಲೆದೋರೆ ಈ ರೀತಿಯ ಒಂದು ಆಸೆ ನಿನ್ನಲ್ಲಿ ಉಂಟಾಗಿದ್ರೆ ಆವಗಹನ ಅದ್ಯಾವು ದೊಡ್ಡ ವಿಷಯ ಬಿಡು ಆವಗಹನಂ ಗಹನಂ ಅದ್ಯಾ ದೊಡ್ಡದು ಬಿಡು ಅಂತ ಹೇಳ್ತಾ ಇರೋದು ಆದೊಡಂ ನೋಡಿ ಅದನ್ನ ಮಾತಾಡ್ತಾ ಇದ್ದಾನೆ ಆದೊಡಮ್ ಆವನಲ್ಗತೆಯಂಪೇಳ್ ಅಲ್ಲಪ್ಪ ಆದ್ರೂ ಕೂಡ ಅದು ಯಾವ ಒಳ್ಳೆಯ ಕಥೆಯನ್ನ ಹೇಳಿ ನಿನ್ಗೆ ಇಷ್ಟ ಆಗುವಂಥ ಕಥೆಯನ್ನ ಹೇಳಿ ಈಗಿನ ಕಾಲದಲ್ಲಿ ಮಾತಾಡ್ತಾರಲ್ಲ ಬೇಜಾರಾಗಿದೆ ರೀ ಸಿನಿಮಾಗೆ ಹೋಗೋಣ ಬರ್ರಿ ಸಿನ್ಮಾಗೆ ಆ ಸರಿ ಆಯ್ತು ಕಣೆ ಹೋಗೋಣ ಅರೆ ಯಾವ ಕರ್ಕೊಂಡು ಕರ್ಕೊಂಡೋಗೋಣ ರೀ ಯಾವ ಕರ್ಕೊಂಡು ಕರ್ಕೊಂಡೋಗ್ಲೆ ನಿನ್ನ ಅಂತ ಕೇಳಲ್ವ ಹಾಗೆ ಬಹಳ ಹಿಂದಕ್ಕೆ ಸಿನಿಮಾಗಳೇನು ಇಲ್ದಿರೋವಂಥ ಕಾಲಕ್ಕೆ ಕಥೆಯನ್ನೇ ಕೇಳಿಸ್ಕೊಂಡು ಮನರಂಜನೆಯನ್ನ ಕಾಣ್ತಾ ಇರೋವಂಥ ಕಾಲಕ್ಕೆ ಕೇಳ್ತಾ ಇರೋದು ಮುದ್ದನ ಆದಡಂ ಆವ ನಲ್ಗತೆಯಂ ಪೇಳ್ವೆಂ ಆವ ನಲ್ಗತೆಯಂ ಪೇಳ್ವೆಂ ಯಾವ ಒಳ್ಳೆಯ ಕಥೆಯನ್ನ ಅಥವಾ ನಿನಗೆ ಇಷ್ಟ ಆಗುವಂತ ಕಥೆಯನ್ನ ಹೇಳಿ ಅಂತಂದಾಗ ಅದಕ್ಕೆ ಹೇಳ್ತಾ ಇದ್ದೇನೆ ಇವುಗಳನ್ನು ಹೇಳ ನಾನು ಈ ಕಥೆಗಳನ್ನ ಹೇಳ ಅಂತ ಏಮ್ ಅಲ್ಲ ಭೋಜ ಪ್ರಬಂಧಂ ಅಲ್ಲ ಭೋಜ ಪ್ರಬಂಧವನ್ನ ಏನಾದ್ರು ಹೇಳಲಾ ನೋಡಿ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಭೋಜ ಪ್ರಬಂಧವನ್ನ ಏನಾದ್ರು ಹೇಳ ಅಂತ ಕೇಳ್ತಾರೆ ಹೇಳಲ್ಲ ಅಂತಾರೆ ಅವಳು ಬೇಡ ಅಂತ ಅನ್ಬೋದು ಹೇಳು ಅಂತ ಹೇಳ್ಬೋದು ಅವಳ ಅನುಮತಿಯನ್ನು ಕೇಳ್ತಾ ಇದ್ದಾನೆ ಏನು ಭೋಜ ಪ್ರಬಂಧಂ ವಿಕ್ರಮ ವಿಜಯಂ ಮಹಾವೀರ ಚರಿತಂ ಮೂರು ಕಥೆಗಳನ್ನು ಹೇಳ್ದ ನಾನು ಭೋಜ ಪ್ರಬಂಧದ ಕಥೆಯನ್ನೇನಾರು ಹೇಳಲಾ ವಿಕ್ರಮ ವಿಜಯದ ಕಥೆಯನ್ನು ಏನಾರು ಹೇಳಲಾ ಮಹಾವೀರ ಚರಿತಂ ಏನಾರು ಹೇಳಲಾ ಅಂತ ಕೇಳ್ತಾ ಇದ್ದಾನೆ ಈಗ ಕೇಳಬಹುದು ಅವ್ಳು ಕೇಳ್ದವ್ರೇ ಹೋಗೋಣ ರೀ ಏ ಯಾವ ಸಿನಿಮಾ ಕಾಂತಾರಕ್ಕೆ ಕರ್ಕೊಂಡೋಗ್ಲ ಕೆ ಜಿ ಎಫ್ ಟೂ ಕರ್ಕೊಂಡೋಗ್ಲ ಅಥವಾ ಇನ್ಯಾವುದ್ ಹಿಂದಿ ಮೂವಿ ಬಂದಿದೆ ಇನ್ಯಾವುದು ತೆಲುಗು ಮೂವಿ ಬಂದಿದೆ ಇನ್ಯಾವ್ದು ಇನ್ಯಾವುದ ಮೂವಿ ಬಂದಿದೆ ಅದಕ್ಕೆ ಕರ್ಕೊಂಡೋಗ್ಲಾ ಅಂತ ಕೇಳಿದಾಗ ಮಾತಾಡ್ತಾ ಇರೋದು ಹಾಗೇನೆ ಇಲ್ಲಿ ಮನೋರಮ ಮನೋರಮೆಯನ್ನು ಕೇಳ್ತಾ ಇದ್ದಾನೆ ಭೋಜ ಪ್ರಬಂಧಕ್ಕ ಕಥೆಯನ್ನ ಹೇಳ ವಿಕ್ರಮ ವಿಜಯದ ಕಥೆಯನ್ನ ಹೇಳ ಮಹಾವೀರ ಚರಿತ್ರವನ್ನ ಹೇಳಲ್ಲ ಅಂತ ಹೇಳ್ಬಿಟ್ಟು ಮುದ್ದಣ ಮನೋರಮೆಯನ್ನ ಕೇಳ್ತಾ ಇದ್ದಾನೆ ಮುಂದಕ್ಕೆ ನೋಡೋಣ ಮನೋರಮೆ ಅದಕ್ಕೆ ಉತ್ತರವಾಗಿ ಏನ್ ಮಾತಾಡ್ತಾ ಇದ್ದಾಳೆ ಇಸ್ಸಿ ಬರೀ ಬೇಡರಿಯದು ಅನ್ನೋ ಅರ್ಥದಲ್ಲಿ ಅದನ್ನ ಮಾತಾಡ್ತಾ ಇರೋದು ಇಸ್ಸಿ ಇವರೊಳ್ ಎನಗೆ ಅಳ್ಕರಂ ಇವರೊಳ್ ಈಗ ನೀವು ಹೇಳಿದ್ರಲ್ಲ ಭೋಜ ಪ್ರಬಂಧ ಇದೆಲ್ಲ ಹೇಳಿದ್ರಲ್ಲ ಅವುಗಳ ಬಗ್ಗೆ ನನ್ಗೆ ಆಸಕ್ತಿ ಇಲ್ಲಾರಿ ಇಷ್ಟ ಇಲ್ಲಾರಿ ಅಂತ ಹೇಳ್ತಾ ಇರೋರು ಈ ಸಿ ಬೇಡ ಅಂತ ಇವರೊಳ್ ಏನಾಗೆ ಅಳ್ಕಾರ ಅಳ್ಕರ ಅಂತಾರೆ ಆ ಕರೆ ಪ್ರೀತಿ ಅಂತ ಅಷ್ಟೆ ಇಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಉಳಿದೊಡಂ ಅಳಿದೊಡಂ ಇದ್ದರು ಸತ್ತರು ಬಟ್ ಬಟ್ಟೆ ದೋರಿಪಾ ಅಪ್ಪ ಪಪ್ಪ ಹೆಣ್ಮಕ್ಳ ವ್ಯಕ್ತಿತ್ವ ಹೇಗಿತ್ತು ಮತ್ತು ಅವರ ನಿರೀಕ್ಷೆಗಳು ಹೇಗಿದ್ವು ಅವರ ಆದ್ಯತೆಗಳು ಹೇಗಿದ್ವು ಅವರ ಪ್ರಿಯಾರಿಟಿಸ್ ಹೇಗಿದ್ವು ಅಂತ ಮಾತಾಡ್ತಾ ನೋಡಿ ಕೇಳಿದ್ರು ಎಷ್ಟು ಚೆನ್ನ ಸೊಗಸಾಗಿರೋದನ್ನ ಕೇಳ್ತಾ ಇದ್ದಾರೆ ಉಳಿದಡಂ ಅಳಿದಡಂ ನಾವು ಸತ್ತರೂ ಬದುಕಿದ್ರು ಕೂಡ ಬಟ್ಟೆದೋರಿಪ ಮಾರ್ಗದರ್ಶನವಾಗುವಂತಹ ರಸಭಾರಿ ತಂ ಚರಿತಮ ಎಷ್ಟು ಸೊಗಸಾದಂತಹ ಸಂದೇಶವನ್ನ ಮನೋರಮೆಯ ಮೂಲಕ ಮುದ್ದಣ ಈಗಿನ ಕಾಲಕ್ಕೂ ಕೊಟ್ಬಿಡ್ತಾ ಇದ್ದಾನೆ ಅಂತಂದ್ರೆ ಕೇವಲ ಮನರಂಜನೆಯನ್ನ ಕೊಟ್ಟು ಮಾ ತಪ್ಪು ತಪ್ಪುದಾರಿಗೆ ಕರ್ಕೊಂಡೋಗುವಂತಹ ಮನೋರಂಜನೆ ಬೇಕಾಗಿಲ್ಲ ನೋಡಿ ಅದನ್ನ ಹೇಳ್ತಾ ಇರೋದು ಉಳಿದಡಂ ಅಳಿದಡಂ ಪರೇ ಎಂಟರ್ಟೈನ್ಮೆಂಟ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ನೋಡಪ್ಪ ನೀನು ಮನೋರಂಜನೆಯ ದೃಷ್ಟಿಯಿಂದ ನೋಡಪ್ಪ ಅದರಲ್ಲಿ ಏನಾರು ತೋರಿಸ್ಲಿ ನಿನಗೆ ಬೇಕ ಇದಲ್ಲ ನೀನು ತೋರ್ಸ್ಬೇಕಾದ್ರೆ ಒಳ್ಳೇದನ್ನೇ ತೋರಿಸ್ಬೇಕು ಒಳ್ಳೇದನ್ನೇ ಪ್ರದರ್ಶನಕ್ಕಿಡಬೇಕೋ ಅದು ಬಹಳ ಮುಖ್ಯ ಅಂತ ಮಾತಾಡ್ತಾ ಇರೋದು ಉಳಿದಡಂ ಮಳಿದಡಂ ಬಟ್ಟೆದೋರಿಪ ರಸಭರಿತಂ ಚರಿತಮ ಐಸೆ ಒಳ್ಳೇದನ್ನ ಹೇಳಿ ಹೇಳೋರು ಯಾವಾಗ್ಲೂ ಒಳ್ಳೇದನ್ನೇ ಹೇಳಬೇಕು ಅಂತ ಮಾತಾಡ್ತಾ ಇರೋದು ಮುದ್ದಣ ಮಾತಾಡ್ತಾ ಇದ್ದಾನೆ ನಿನಗಾವ ರಸದೊಳೆ ಇಷ್ಟಂ ನಿನಗಾವ ರಸದಲ್ಲಿ ಇಷ್ಟ ಶೃಂಗಾರ ರಸದೊಳೆ ವೀರ ರಸದೊಳೆ ಹಾಸ್ಯ ರಸದೊಳೆ ಎಷ್ಟು ಸೊಗ್ಸಾಕ್ ಹೇಳ್ತಾ ಇದ್ದಾನೆ ಸರಿ ಸರಿ ಆಯ್ತು ನೀನು ಯಾವ ರೀತಿಯ ಕಥೆಯನ್ನ ಕೇಳಿಸ್ಕೊಳ್ತೀಯ ಯಾವ ಇಷ್ಟಂ ರೊಮ್ಯಾಂಟಿಕ್ ಆಗಿರುವಂತಹ ಕಥೆಯನ್ನ ಕೇಳ್ತೀಯ ಗೊತ್ತಾಯ್ತಾ ನೋಡಿ ಇದು ಸ್ಟಂಟ್ ಅಂತಾರಲ್ಲ ಬರೀ ವೀರ ರಸ ಯಾವಾಗ್ಲೂನು ಫೈಟಿಂಗು ಸಾಹಸ ಸಾಹಸ ಭರಿತವಾದಂತಹ ಕಥೆಗಳು ಇರ್ತವಲ್ಲ ಅವು ವೀರರಸ ಅಥವಾ ಹಾಸ್ಯ ರಸದಲ್ಲೇ ಕಾಮಿಡಿ ಮೂವಿ ಅಂತ ಹೇಳ್ತಾರಲ್ಲ ಆ ಥರದ್ರಲ್ಲಿ ಏನಾದ್ರೂ ಕೇಳ್ತೀರಾ ಕೇಳ್ತೀಯಾ ಅಂತ ಮಾತಾಡ್ತಾ ಇರೋದು ರೊಮ್ಯಾಂಟಿಕ್ ಮೂವಿ ನೀವು ಕೇಳಲ್ವಾ ಈಗಿನ ಕಾಲದಲ್ಲಿ ರೊಮ್ಯಾಂಟಿಕ್ ಹೋಗೋಣ ಅಥವಾ ತುಂಬ ಸ್ಟಂಟ್ ಇದೆ ಕಣ್ಣು ಬಹಳ ದೊಡ್ಡ ಸಾಹಸ ಇದೆ ಈ ಥರದವೆಲ್ಲ ಏನೇನೋ ಮಾಡಿದ್ದಾರೆ ಅವರು ಅದಕ್ಕೆ ಹೋಗೋಣ ಅಥ್ವಾ ಪೂರ್ತಿ ಕಾಮಿಡಿಯಾಗಿ ಮಾಡಿದ್ದಾರೆ ಅಪ್ಪ ತುಂಬ ಸೊಗಸಾಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ನಕ್ಕು ನಕ್ಕು ಸುಸ್ತಾಗಿ ಹೋಗ್ತೀವಂತೆ ನಾವು ಸಿನಿಮಾ ಥಿಯೇಟ್ರಿಂದ ಈಚೆಗೆ ಬರೋ ಹೊತ್ತಿಗೆ ಆ ಆ ಸಿನಿಮಾಗೆ ಹೋಗೋಣ ಅಂತ ಈಗಿನ ಕಾಲದವ್ರು ಕೇಳೋ ಹಾಗೆ ಮುದ್ದಣ ಕೇಳ್ತಾ ಇದ್ದಾನೆ ಶೃಂಗಾರ ರಸದೊಳೆ ತುಂಬಾ ಸೊಗಸಾಗಿರುವಂಥ ಇರುವಂತ ಶೃಂಗಾರಸವನ್ನು ಇಟ್ಕೊಂಡಿರೋ ಆ ರೊಮ್ಯಾಂಟಿಕ್ ಕಥೆಯನ್ನು ಹೇಳ ವೀರ ರಸದಲ್ಲಿ ಹೇಳ ಸಾಹಸಭರಿತವಾದದ್ದು ಸ್ಟಂಟು ಕಥೆಯನ್ನು ಹೇಳ ಅಥವಾ ಹಾಸ್ಯ ರಸದಲ್ಲಿ ಹೇಳ ಹಾಸ್ಯ ಅಂತಂದ್ರೆ ನಗುವನ್ನ ಉಕ್ಕಿಸುವಂತಹ ಕತೆ ಅಂತ ಹಾಸ್ಯರಸದಲ್ಲಿ ಇಲ್ಲ ಅಂತ ಕೇಳ್ತಾ ಇದ್ದಾನೆ ಮನೋರಮೆ ಅದ ಕೂತ್ರ ಆವರಸದಳು ಎಂದೋಡೆ ಯಾವ ರಸ ಅಂತಂದ್ರೆ ಏನು ನವರಸದೊಳು ಈ ಎಲ್ಲ ರಸಗಳು ಇರುವಂತ ಹಾಗೆ ಈಗ ಮಾತಾಡ್ತಾ ಇದ್ದಾರಲ್ಲ ಒಂದು ಫುಲ್ ಫ್ಯಾಮಿಲಿ ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಇದು ಅಂತ ಅಂದ್ರೆ ಒಂದು ಫ್ಯಾಮಿಲಿ ಇರುವಂತಹ ಎಲ್ಲರೂ ಕೂತು ನೋಡಬಹುದಾದಂತಹ ಸಿನಿಮಾ ಅಂತ ಈಗಿನ ಕಾಲದಲ್ಲಿ ಮಾತಾಡ್ತಾರಲ್ಲ ಆ ರೀತಿಯಾಗಿ ನಮ್ಮ ಮನೋರಮ ಹೇಳ್ತಾ ಇದ್ದಾಳೆ ಆವ ರಸದಳು ಎಂದಳೆ ಯಾವ ರಸ ಅಂತ ಕೇಳಿದ್ರೆ ಏನ್ರಿ ಗೊತ್ತಾಯ್ತ ನವರಸದಳು ಅಂತ ರಸದಲ್ಲಿ ನವರಸಗಳು ಅಂತ ಕರೀತಾರೆ ಗೊತ್ತಾಯ್ತಾ ಅಷ್ಟು ರಸದಲ್ಲಿ ಹೇಳಿ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಬಹಳ ಸೊಕ್ಸಾಗಿದೆ ಮುದ್ರಣ ಅಂತಿರೇ ಮತ್ತಮ್ ಕತೆ ಯಾವುದು ನವರಸದಲ್ಲೂ ಹೇಳಿ ಅಂತ ಅವ್ಳು ಹೇಳಿದ್ರು ಆಯ್ತಾ ಹಾಸ್ಯರಸ ಬಿಭತ್ಸ ಶಾಂತ ಗೊತ್ತಾಯ್ತಾ ವೀರ ಶಾಂತ ಈತ ಶೋಕ ಈ ತರದನ್ನೆಲ್ಲ ಮಾತಾಡ್ತಾರಲ್ಲ ಆ ರಸದಲ್ಲಿ ಅಂದ್ರೆ ಅಷ್ಟು ಇರಬೇಕು ಅಂತ ಮಾತಾಡ್ತಾರ ಅಷ್ಟು ರಸಗಳು ಇರಬೇಕು ನವರಸಗಳು ಇರಬೇಕು ಒಂಬತ್ತು ರಸಗಳು ಇರಬೇಕು ಅಂತ ಹೇಳ್ತಾರ ಹಾಕಿದ್ಮೇಲೆ ಮತ್ತಮ್ ಆ ಕಥೆ ಯಾವುದು ಹಾಗಿದ್ರೆ ಅಷ್ಟು ನವರಸಗಳು ಇರುವಂತ ಕಥೆ ಯಾವುದು ಅಂತನ್ಬಿಟ್ಟು ಮುದ್ದಣ ಕೇಳ್ತಾ ಇದ್ದಾನೆ ಅದಕ್ಕೆ ಮನೋರಮೆ ರಾಮಾಯಣದೊಳ್ ಏನಾನು ಒಂದು ರಾಮಾಯಣದಲ್ಲಿ ಯಾವ್ದಾದ್ರು ಒಂದು ಭಾಗ ಒಂದು ಸನ್ನಿವೇಶ ಒಂದು ಕಥೆಯನ್ನ ಹೇಳಿ ಅಂತಂದ್ಬಿಟ್ಟು ಮನೋರಮೆ ಮುದ್ದಣನಿಗೆ ಹೇಳ್ತಾ ಇದ್ದಾಳೆ ಏನಾಗುತ್ತೆ ಮುಂದಕ್ಕೆ ಮುದ್ದಣ ಅಂತೆಯೇ ಹಕ್ಕೆ ಹಾಗೆ ಆಗ್ಲಿ ಕಡೆ ಸೀತಾ ಸ್ವಯಂವರಮಂಪೇಳ್ವೆ ಸೀತಾ ಸ್ವಯಂವರಂನ ನಾನು ಹೇಳ್ತೀನಿ ಅಂತ ಇವ್ನು ಹೇಳ್ದ ಅದಕ್ಕೆ ಮನೋರಮೆ ಆಮ್ ಮುನ್ನಮೆ ಕೇಳ್ದಿರ್ಪೇನಲ್ತೇ ಏ ನಾನು ಈ ಕಥೆಯನ್ನ ಹೇಳ್ತೀನಿ ಕಣೆ ಅಂತಂದಾಗ ಆಮ್ ಮುನ್ನಮ್ ಈ ಹಿಂದೆಯೇ ನಾನು ಕೇಳಿದ್ದೇನೆ ಆ ಕಥೆಯನ್ನ ಸೀತಾ ಸ್ವಯಂವರ ಕಥೆಯನ್ನ ಹೇಳ ನಾನು ಗೊತ್ತಾಯ್ತಾ ಸೀತಾ ಸ್ವಯಂವರ ಕತೆ ಅಂತಂದ್ರೆ ಸೀತೆ ತನ್ನಗೆ ಬೇಕಾಗಿರುವಂತ ವರನನ್ನ ಗಂಡನನ್ನ ಆರಿಸಿಕೊಳ್ಳುವಂತ ಸಂದರ್ಭದ ಸನ್ನಿವೇಶದ ಕತೆ ಅದನ್ನ ಹೇಳ ನಾನು ಅಂತಂದಾಗ ಆಮ್ ನಾನು ಮುನ್ನಮೆ ಈ ಹಿಂದೆಯೇ ಕೇಳ್ದಿರ್ಪೇನ ಕೇಳಿದ್ದೀನಲ್ಲ ಅಂತ ಹೇಳ್ತಾನೆ ಮುದ್ದಣ ಏನ್ ಸೀತಾಪರಣ ಕಥಾ ಬಯಕೆಯೇ ಓಹೋಹೋ ಹಂಗಾದ್ರೆ ನಿನ್ಗೆ ಸೀತೆಯನ್ನ ಅಪಹರಣ ಮಾಡಿದ್ರಲ್ಲ ಗೊತ್ತಾಯ್ತಾ ಆ ಸೀತೆಯನ್ನ ಅಪಹರಣ ಮಾಡಿದಂತ ಭಾಗದ ಕಥೆ ನಿನಗೆ ಇಷ್ಟನಾ ಸೀತಾಪರಣ ಕಥಾ ಬಯಕೆಯೇ ಅಂತ ಹೇಳ್ತಾರ ಅದಕ್ಕೆ ಮನೋರಮೆ ಅಂತ ಹ್ಞೂ ಆ ನೊಲ್ಲೆಂ ಅಂತ ಇದ್ದಾರೆ ಏ ಇಲ್ಲಪ್ಪ ನನ್ಗೆ ಅದು ಬೇಡ ಅಂತ ನೋಡಿ ಸಹಜವಾಗಿ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳನ್ನ ಏನು ಅಂತಂದ್ರೆ ಹಿಂಸಿಸುವಂತಹ ನೋವು ಕೊಡುವಂತಹ ಕತೆಗಳನ್ನ ಕೇಳೋದಕ್ಕೆ ಇಷ್ಟಪಡಲಾರರು ಅಂತ ಮತ್ತೆ ಎಷ್ಟು ಸೊಗಸಾಗಿದೆ ನೋಡಿ ಸೀತಾಪರ್ಣ ಕಥನಂದೊಳ ಬಯಕೆಯೇ ಅಂತ ಅವನು ಪ್ರಶ್ನೆ ಕೇಳಿದ್ರೆ ಹಲ್ಲೆ ನನಗೆ ಬೇಡ ಅದು ಮುದ್ದಣ್ಣ ಮೇಣಾವ ನನ್ಗತೆ ಅಂಪೇಳವೆನೋ ಹಂಗ್ ಇನ್ಯಾವ ಒಳ್ಳೆ ಕಥೆಯನ್ನು ಹೇಳೇ ನಾನು ಅಂತ ಅಂದ್ಬಿಟ್ಟು ಮುದ್ದಣ ಮನೋರಮೆಯನ್ನು ಕೇಳ್ತಾ ಇದ್ದಾನೆ ಮುಂದಕ್ಕೆ ಏನು ಹೇಳ್ತಾರೆ ನಾನು ಮನೋರಮೆ ಮಾತಾಡ್ತಾ ಇದ್ದಲ್ಲ ಈಗ ಗಂಡನಿಗೆ ಇಂಥೇ ಖುಷಿ ಇರುವ ಇದೇನ್ರಿ ಇಂಥ ಮಾತಾಡ್ತೀರಿ ನಾಡೊಳ್ ಏನಿತ್ತೋ ರಾಮಾಯಣಗಳು ಒಳವು ಒಳ ಎಷ್ಟು ಸೊಗಸ ಹೇಳ್ತಾ ಇದ್ದಾರೆ ನಾಡೊಳ್ ಏನಿತ್ತೋ ರಾಮಾಯಣಗಳು ಒಳವು ಈ ನಾಡಲ್ಲಿ ಎಷ್ಟೋ ರಾಮಾಯಣಗಳು ಉಂಟು ಅಂತ ಮಾತಾಡ್ತಾರಲ್ಲ ಎಷ್ಟೋ ರಾಮಾಯಣದ ಕಥೆಗಳಿದ್ದಾವೆ ಅಂತ ಮಾತಾಡ್ತಾರಲ್ಲ ನಿಜಕ್ಕೂ ವಸ್ತುನಿಷ್ಠವಾಗಿ ರಾಮಾಯಣ ಸಾವಿರಾರು ರಾಮಾಯಣ ಇದೆ ಜನಪದ ರಾಮಾಯಣ ಇದೆ ಒಂದೊಂದು ನಾಡುಗೆ ಹೋದಾಗ ವಿದೇಶದಲ್ಲೂ ಕೂಡ ಬೇರೆ ಬೇರೆ ರಾಮಾಯಣದ ಕಥೆಗಳು ಇದ್ದಾವೆ ಅಂತ ಮಾತಾಡ್ತಾರೆ ಶ್ರೀಲಂಕಾದಲ್ಲಿ ಒಂದು ರೀತಿಯಲ್ಲಿ ಹೇಳ್ತಾರೆ ಉತ್ತರ ಭಾರತದಲ್ಲಿ ಒಂಥರ ಹೇಳ್ತಾರೆ ದಕ್ಷಿಣ ಭಾರತದಲ್ಲಿ ಒಂಥರ ಹೇಳ್ತಾರೆ ಇವೆಲ್ಲಕ್ಕೂ ಮೀರಿಸಿದಾಗೆ ನಮ್ಮ ಜನಪದ ರಾಮಾಯಣವೂ ಬೇರೆ ರೀತಿಯಲ್ಲಿದೆ ಭಾಳ ಸಕ್ಸಾಗಿದೆ ನೋಡಿ ಹೇಳ್ತಾ ಇರೋದು ನಾಡೋ ಎನಿತ್ತೋ ಒಳವು ರಾಮ ಏನೋ ನಾಡಲ್ಲಿ ಈ ಭೂಮಿಯಲ್ಲಿ ಎಷ್ಟೋ ರಾಮಾಯಣಗಳಿದಾವೆ ಅಂತ ಹೇಳ್ತಿರಲ್ಲ ನೀ ಕೇಳ್ದುದರಲ್ ಒಂದಂ ನೀವು ಕೇಳಿರುವಂತಹ ಯಾವ್ದಾದ್ರು ಒಂದನ್ನು ನಲ್ಮೆದೋರೆ ಕಂಡು ಕೇಳುವುದು ನನ್ನ ಮೇಲೆ ಕರುಣೆ ಇಟ್ಟು ಪ್ರೀತಿಯನ್ನು ಇಟ್ಟು ಅದನ್ನ ಯಾವ್ದಾದ್ರು ನೀವು ಕೇಳಿರುವಂತಹ ರಾಮಾಯಣಗಳಲ್ಲಿ ಒಂದು ಕಥೆಯನ್ನ ನನಗೆ ಹೇಳಿ ಅಂತ ಹೇಳ್ತಾ ಇದ್ದ ಮುದಣ ನೀನೇ ಒಂದನ್ನು ಆಯ್ದುಕೊಳ್ಳುವುದು ಸಾರಿ ನೀನೇ ಯಾವ್ದಾರು ಒಂದನ್ನು ಆಯ್ದುಕೊಳ್ಳ ಇಲ್ಲಿ ಇಂಥದ್ದು ಹೇಳು ಅಂತಂದ್ರೆ ಆಯ್ದುಕೊಳ್ಳುವಂಥ ಸ್ವಾತಂತ್ರ್ಯ ಮತ್ತು ಯಾವುದನ್ನು ಆಯ್ದುಕೊಳ್ಬೇಕು ಅನ್ನುವಂಥ ತಿಳಿವಳಿಕೆ ಎರಡೂ ಇದೆ ಆಗಿನ ಕಾಲ ಸ್ತ್ರೀಯರಿಗೆ ಎಷ್ಟು ಸೊಗಸಾಗಿದೆ ನೋಡಿ ಆಯ್ಕೆ ಸ್ವಾತಂತ್ರ್ಯ ಅನ್ನುವಂಥದ್ದು ಬಹಳ ಮುಖ್ಯ ಈಗಿನ ಕಾಲಕ್ಕೂ ಆಯ್ಕೆ ಸ್ವಾತಂತ್ರ್ಯದಲ್ಲಿ ಹೆಣ್ಮಕ್ಳಿಗೆ ಅಷ್ಟು ಕಷ್ಟ ಸ್ವಾತಂತ್ರ್ಯ ಇರೋದು ಆದ್ರೆ ನಮ್ಮ ಮುದೋಣ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾನೆ ಹೆಣ್ಮಕ್ಳಿಗೂ ಆಯ್ಕೆ ಸ್ವಾತಂತ್ರ್ಯ ಅನಿವಾರ್ಯ ಅಗತ್ಯ ಅಂತ ನೀನೇ ಒಂದನ್ನು ಆಯ್ದುಕೊಳ್ಳುವುದು ಮನೋರಮೆ ಹೇಳ್ತಾ ಇದ್ದಾಳೆ ಆಯ್ತು ನಾನೇ ಆರಿಸ್ಕೊತೀನಿ ಆ ಕಥೆನ್ ಹೇಳೋರಂತೆ ಶ್ರೀರಾಮನ್ ಅಶ್ವಮೇಧಮಂ ಕೈಗೊಂಡನೆಂಬರಲ್ತೆ ಆ ಕಥೆಯೇ ಹಕ್ಕು ಶ್ರೀರಾಮ ಶ್ರೀರಾಮ ಯಾಗವನ್ನ ಮಾಡ್ದ ಅಂತ ಹೇಳ್ತಾರಲ್ರಿ ಆ ಕಥೆನೇ ಹೇಳ್ರಿ ಆ ಕಥೆನೇ ಸಾಕು ಅಂತ ಹೇಳ್ತಾ ಇದ್ದಾಳೆ ಶ್ರೀರಾಮನ್ ಅಶ್ವಮೇಧಮಂ ಕೈಕೊಂಡನ್ ಮಾಡಿದನು ಅಶ್ವಮೇಧ ಯಾಗವನ ಮಾಡ್ದ ಅಂತ ಹೇಳ್ತಾರಲ್ಲ ಎಂಬರಲ್ತೆ ಅಂತ ಹೇಳ್ತಾರಲ್ಲ ಆ ಕತೆಯೇ ಹಕ್ಕು ಮಾ ಕಥೆ ಆಗಲಿ ಅಂತನ್ಬಿಟ್ಟು ಮನೋರಮೆ ಹೇಳ್ತಾ ಇದ್ದಾಳೆ ಮುಂದಕ್ಕೆ ನೋಡೋಣ ಏನಾಗುತ್ತೆ ಅಂತ ಮುದ್ದಣ ಈಗಳ ರೀತಿ ಈಗ ಗೊತ್ತಾಯ್ತು ಶೇಷ ರಾಮಾಯಣಮಂ ಪೇಣುವುದೆಂಬೆಯಾ ಶೇಷ ರಾಮಾಯಣವನ್ನ ಹೇಳು ಅಂತ ಹೇಳ್ತಾ ಇದ್ಯಾ ನೀನು ಅಂತ ಹೇಳ್ತಾ ಇದ್ದಾಳೆ ಮನೋರಮೆ ಅದಕ್ಕೆ ಅಪ್ಪುದಪ್ಪದು ಮುನ್ನಂ ಆರ್ ಆರ್ಗೆ ಇದನ್ ವರೆದರ್ ಹೌದು ಹೌದು ನೀವು ಹೇಳಿದಾಗೆ ಶೇಷರಾಮಾಯಣವನ್ನ ಕೇಳುವುದಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ಆದ್ರೆ ಅವಳು ಹೇಳ್ತಾ ಇದ್ದಾಳೆ ನೋಡಿ ಮನೋರಮೆ ಎಷ್ಟು ಡೆಮಾಕ್ರಟಿಕ್ ಆಗಿ ಯೋಚನೆ ಮಾಡ್ತಾಳೆ ಅಂತ ಅಪ್ಪುದಪ್ಪುದು ಹೌದು ಹೌದು ಆದೊಡೆ ಕೇಳ್ಸ್ಕೊತಾ ಇರೋದು ಯಾರು ಈ ಕಥೆಯನ್ನ ಮೊದಲು ಯಾರ್ಗೆ ಹೇಳಿದ್ರು ಅಂತ ಯಾವ್ದಾದ್ರು ಸಿನಿಮಾನ ಬೈಂಡ್ ಆಗೋಗಿ ನೋಡ್ಬಿಡೋದಲ್ಲ ಈ ಕತೆ ಏನನ್ನು ಹೇಳುತ್ತೆ ನೈಜ ಕಥೆಯನ್ನ ಆಧರಿಸಿ ತೆಗೆದಿರುವಂತ ಸಿನಿಮಾನ ಅಥವಾ ಇನ್ನೇನಾದ್ರೂ ಇದೆಯಾ ಅಥವಾ ನಮ್ಗೆಲ್ಲ ಯಾವ ರೀತಿಯ ಸಂದೇಶವನ್ನು ಕೊಡುತ್ತೆ ಅನ್ನುವಂತ ತಿಳುವಳಿಕೆಯನ್ನ ಆ ತರದೊಂದು ವಿಮರ್ಶೆಯನ್ನ ಇಟ್ಕೊಂಡು ನಾವು ಏನನ್ನಾರು ನೋಡೋದು ತೆಗೆದುಕೊಳ್ಳೋದು ಆದ್ರೆ ಬಹಳ ಸೊಗಸಾಗಿರುತ್ತೆ ಅಂತ ಅನಿಸ್ತದೆ ಅಪ್ಪುದಪ್ಪುದು ಹೌದೌದು ಅದೊಡೆ ಮುನ್ನಂ ಆರ್ ಆರ್ಗೆ ಇದನ್ ಓರೆದರ್ ಈ ಮೊದಲು ಯಾರು ಯಾರಿಗೆ ಈ ಕಥೆಯನ್ನ ಹೇಳಿದ್ರು ಅನ್ನುವಂಥ ವಿಚಾರವನ್ನು ನೀನು ನಮ್ಗೆ ಹೇಳ್ಬೇಕು ಅಂತೇಳಿ ಮನೋರಮೆ ತನ್ನ ಗಂಡನಾದ ಮುದ್ರಣನ್ ಹೇಳ್ತಾ ಇದ್ದಾನೆ ಅದಕ್ಕೆ ಮುದ್ರಣ ಹೇಳ್ತಾ ಇದ್ದಾನೆ ಮುನ್ನಂ ಶೇಷಂ ಶೇಷ ಅನ್ನುವಂಥವನು ವಾತ್ಸಾಯನಂಗೆ ಪೇಳ್ದನ್ ಈಗ ನೀನ್ ಕೇಳ್ತಾ ಇದೆಯಲ್ಲ ಈ ಕಥೆಯನ್ನ ಆಯ್ತಾ ಅಶ್ವಮೇಧ ಆಗದ ಕಥೆಯನ್ನ ಈ ಕಥೆಯನ್ನ ಮೊದಲು ಶೇಷ ಶೇಷನು ವಾತ್ಸಾಯನಂಗೆ ಹೇಳಿದ ಅವನು ಹೇಳಿರುವಂತ ಆ ಕಥೆಯನ್ನೇ ಪೇಳ್ದ ಅದನೆಯೇ ನಿನಗೆ ಬಿತ್ತರಿಪೆಂ ನಿನಗೆ ಹೇಳುತ್ತೇನೆ ಅಂತ ಹೇಳ್ತಾರೆ ಆದೊಡೆಯೇ ಬಲ್ಗತೆ ಕಣ ಆದ್ರೆ ಬಹಳ ದೊಡ್ಡ ಕತೆ ಕಣ ಈಗಿನ ಕಾಲದಲ್ಲಿ ದೊಡ್ಡ ಕಥೆಯನ್ನ ಎರಡೆರಡು ಪಾರ್ಟ್ ಮಾಡ್ತಾರಲ್ಲ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಅನ್ಬಿಟ್ಟು ಹಾಗೆ ಇದನ್ನು ಕೂಡ ಆದೊಡೆ ಬಲ್ಗತೆ ಕಣ ಒಂದೆರಡು ದಿವಸಕ್ಕೆ ಮುಡಿಯೋದು ಒಂದೆರಡು ದಿವಸಕ್ಕೆ ಈ ಕತೆ ಮುಗ್ದೋಗಲ್ಲ ಅಂತ ಹೇಳ್ತಾರೆ ಮನೋರಮೆ ಹೇಳ್ತಾ ಇದಾರೆ ಇಷ್ಟು ಸಮಾಧಾನಿ ನೋಡಿ ಮನೋರಮೆ ಇರ್ಕೆ ಒಂದೊಂದು ದೇವಸಂ ಇನಿಸಿನಿಸಂ ಪೇಳ್ದೊಡೆಂ ಒಂದೊಂದು ದಿವಸ ಇಷ್ಟಿಷ್ಟಿಷ್ಟಿಷ್ಟು ಕಥೆಯನ್ನ ಹೇಳಿದ್ರೆ ಏನು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಪೇಳ್ದೊಡೆ ಹೇಳಿದ್ರೆ ಏನು ಮುದ್ದಣ ಅಕ್ಕು ಆಯ್ತು ಆಯ್ತು ಕಣೆ ಆವ ದಾಟಿಯೊಳ್ ಅದು ಬಹಳ ಸೊಗಸಾಗಿದೆ ನೋಡಿ ಆವ ಪೇಳ್ವೆಂ ಯಾವ ದಾಟಿಯಲ್ಲಿ ಹೇಳಲಿ ಅಂತ ಬಹಳ ಸೊಗಸಾಗಿದೆ ನೋಡಿ ಜನಸಾಮಾನ್ಯರಿಗೆ ಹತ್ತಿರವಾಗುವಂತಹ ಭಾಷೆಯಲ್ಲಿ ಹೇಳಬೇಕೋ ಅಥವಾ ಬರೀ ಪ್ರಬುದ್ಧರು ವಿದ್ಯಾವಂತರು ಬುದ್ಧಿವಂತರು ಅರ್ಥ ಮಾಡ್ಕೊಳ್ಳುವಂತಹ ದಾಟಿಯಲ್ಲಿ ಹೇಳುವಂತ ಎಷ್ಟು ಸೊಗಸಾಗಿದೆ ನೋಡಿ ಪದ್ಯದೊಳ್ ಪೇಳ್ವೇನೋ ಗದ್ಯದೊಳ್ ಪೇಳ್ವೇನೋ ಪದ್ಯವನ್ನ ಓದ್ಕೊಂಡಿರೋರು ವಿದ್ವಾಂಸರು ಪಂಡಿತರು ಅರ್ಥ ಮಾಡ್ಕೊಳ್ಳುವಂತಹ ನೆಲೆಯಲ್ಲಿರುವಂತಹ ದಾಟಿ ಅದು ಪದ್ಯ పామరరు కూడా అర్థం కర్థమాకద ధాటి ఆ కారణకే సమాన్య జనరు అర్థమాకదాంత ధాటిన మనోరమే కేకొతాదా బేడిక ఇతడి ముందుకు నోడ మనోరమే పద్యం వద్యం పద్య భేడ గద్యం వృధ్యం అంత మాతాడుతాయి పద్యం వద్యం పద్య భేడ భేడ వద్యం భేడ ಗದ್ಯಂ ವೃದ್ಯಂ ಗದ್ಯ ಅಂತ ಹೇಳ್ತಾ ಇರೋದು ನೋಡಿ ಪ್ರೋಝು ಪೊಯೋಟ್ರಿ ಅಂತ ನೀವು ಮಾತಾಡ್ತಿರಲ್ಲ ಈಗ ಸಹಜವಾಗೇ ಈ ಪ್ರೋಝ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಪೊಯಟ್ರಿನ ಅಷ್ಟು ಸುಲಭಕ್ಕೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ನಾವು ಪದ್ಯಗಳನ್ನ ಅದರಲ್ಲಿ ಯಾವುದ್ಯಾವುದೋ ವಿಶೇಷಗಳನ್ನ ರೂಪಕಗಳನ್ನ ಉಪಮೆಗಳನ್ನ ಇವುಗಳನ್ನೆಲ್ಲ ಇಟ್ಟು ಅಲಂಕಾರಗಳನ್ನೆಲ್ಲ ಇಟ್ಟು ಆ ಪದ್ಯವನ್ನ ಎಣೆದಿರ್ತಾರೆ ಅವುಗಳನ್ನ ಸೂಕ್ಷ್ಮವಾದ ಕೀಲಿಕಾಯಿಗಳಿಂದ ಬಿಡಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಆದರೆ ಗದ್ಯದಲ್ಲಿ ಹಂಗೆ ಸಾಧ್ಯ ಇಲ್ಲ ಗದ್ಯ ಬಹಳ ಸೊಗಸಾಗಿ ಅರ್ಥ ಆಗೋಗುತ್ತೆ ಗದ್ಯಂ ಮೃದ್ಯಂ ಅದಾಯ್ತಾ ಅದನ್ನ ಮಾತಾಡ್ತಾ ಇರೋದು ಪದ್ಯ ಗದ್ಯ ಏನ್ ವ್ಯತ್ಯಾಸ ಈಗ ಉದಾಹರಣೆಗೆ ಪೊಸಗ ಅರಸಿಡಿಲ ಮಸಕಮ್ಮನಸ ಕಳೆದು ಕೃತಾಂತ ಜೀವ ಪೊಡಕರಿಸಿ ಹೋಲ ಬೆಸಸ ಬೆಸಸೆಂದು ಕರಂ ಮರಸಿ ಸನ್ನಿಧವಾಯ್ತು ವಿದ್ಯೆ ರಾವಣನ ಇದಿರೋಳ್ ಹಿಂಗಂತಂದ್ರೆ ಯಾರಿಗೂ ಅರ್ಥ ಆಗಲ್ಲ ಪದ್ಯ ಇದು ಇದನ್ನ ವ್ಯಾಖ್ಯಾನ ಮಾಡ್ಕೋಬೇಕು ಕೈಪಿಡಿಗಳನ್ನು ಇಟ್ಕೊಳ್ಬೇಕು ನಿಘಂಟುಗಳನ್ನು ಇಟ್ಕೊಳ್ಬೇಕು ಇವುಗಳ ಸಹಾಯದಿಂದ ಆ ಪದ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಜನಸಾಮಾನ್ಯರಿಗೆ ಇದು ಸಾಧ್ಯ ಇಲ್ಲ ಅರೆ ಗದ್ಯ ಹಂಗಲ್ಲ ಗದ್ಯ ಚೆನ್ನಾಗಿದೆ ನೋಡಿ ಈಗ ನಮ್ಮ ವಚನಕಾರರು ಆಗ ದೃಷ್ಟಿಯಿಂದಲೇ ವಚನಗಳನ್ನು ರಚಿಸಿದ್ದು ಜನಸಾಮಾನ್ಯರಿಗ ಹತ್ರ ಆಗಬೇಕು ಅಂತ ಅನ್ಬಿಟ್ಟು ಅಲ್ವಾ ನೋಡಿ ಎಸ್ ಎಸೋಗಸಾಗಿದೆ ಏನು ಅಂತಂದ್ರೆ ಬ ಬಸವಣ್ಣನವರೇ ಹೇಳ್ತಾರೆ ಏನೋ ಮರವ ಕಂಡರೆ ಸುತ್ತುವಡಯ್ಯ ಜಲವ ಕಂಡರೆ ಮುಳುಗುವರಯ್ಯ ಏನೋ ಒಣಗುವ ಮರವ ಬತ್ತುವ ಜಲವ ಮೆಚ್ಚಿದವರು ನಿಮ್ಮನ್ನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಅಂತ ಎಷ್ಟು ಸೊಗಸೇಳ್ತೆ ದಯ ಇಲ್ಲದ ಧರ್ಮ ಅದಾವುದಯ್ಯ ಇದಕ್ಕೆ ಯಾವ್ದಾದ್ರು ವ್ಯಾಖ್ಯಾನಗಳು ಬೇಕಾ ಕೈಪಿಡಿಗಳು ಬೇಕಾ ದಯ ಇಲ್ಲದ ಧರ್ಮ ಅದಾವುದಯ್ಯ ದಯೆಯೇ ಬೇಕು ಸಕಲ ಜೀವರಿಗೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ದಯೆ ಎನ್ನುವಂಥದ್ದು ಅನುಕಂಪ ಅನ್ನುವಂಥದ್ದು ಎಲ್ಲರಿಗೂ ಬೇಕಾಗಿರುವಂಥದ್ದು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಅಂದ್ರೆ ಆ ರೀತಿಯ ಸರಳವಾದಂಥ ಗದ್ಯದಲ್ಲಿ ಹೇಳಿ ಅಂತ ಹೇಳ್ತಾರೆ ಗದ್ಯಂ ಹೃದ್ಯಂ ಗದ್ಯ ರುದ್ಯ ಅಂದ್ರೆ ಮನಸ್ಸಿಗೆ ಹತ್ತಿರವಾದದ್ದು ಅಂತ ಹತ್ರ ಆಗುತ್ತೆ ಅಂದ್ರೆ ಅರ್ಥ ಆಗುತ್ತೆ ಅಂತ ರುದ್ಯಮ ಪಾ ಹೃದಯಕ್ಕೆ ಹತ್ತಿರವಾದ ಮನಸ್ಸಿಗೆ ಹತ್ತಿರವಾದ ಗದ್ಯದೊಳೆ ಹೇಳುವುದು ಆ ಗದ್ಯದಲ್ಲೇ ಹೇಳಿ ಅಂತ ಹೇಳ್ತಾರೆ ಮುಂದಣ ನಸುನಗೆಯಿಂ ನಸುನಗೆಯಿಂದ ಸ್ಮೈಲ್ ಮಾಡ್ತಾವನು ಅದಂತಿರ್ಕೆ ಅದಿರ್ಲಿ ಇಂತಪ್ಪ ಇಂತಪ್ಪನಲ್ಗತೆಯಂ ಬಿತ್ತರಿಸಿದೊಡೆ ಅರಮನೆಯುಳ್ಳ ರನ್ನಗಡಗಮ್ ಪೊನ್ನಕಂಟಿಕೆಯಂ ಮೆಚ್ಚನೀವರು ನೀನು ಇವುದೇ ನೀನೀ ಕೇಳಿದ್ಯಲ್ಲ ಈ ತರದ್ದೊಂದು ಸುಂದರವಾದ ಮನೋಜ್ಞವಾದ ಮನೋಹರವಾದ ಸೊಗಸಾದ ಕಥೆಯನ್ನ ಹೇಳಿದರೆ ಅರಮನೆಯವರು ರನ್ನಗಡಗಮನ್ನ ಪೊನ್ನಕಂಟಿಕೆಯನ್ನ ಮೆಚ್ಚನೀವರ್ ಬಹುಮಾನವಾಗಿ ಕೊಡ್ತಾರೆ ನೀನೇನನ್ನ ನನಗೆ ಕೊಡ್ತೀಯಾ ಈ ತರದ್ದೊಂದು ವಿಶೇಷವಾದಂತಹ ಸೊಗಸಾಗಿರುವಂತ ಕಥೆಯನ್ನ ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾಳೆ ಇದ್ದಾರೆ ನೀನ್ ಇವುದೇ ನೀನ್ ಏನನ್ನ ಕೊಡ್ತೀಯಾ ಅಂತ ಹೇಳ್ತಾ ಇರೋದು ಬಹಳ ಸೊಗಸಾಗಿದೆ ನೋಡಿ ಇದು ಅದ್ಭುತವಾದಂತ ಸಂಭಾಷಣೆ ಅವರಿಬ್ಬರದು ಮನೋರಮೆ ಪೆರತೇಮ್ ಬೇರೆ ಏನನ್ನ ಕೊಡ್ಲಿ ಯನ್ನನೇ ನೀ ನನ್ನನ್ನೇ ನಿಮ್ಗೆ ನಿಮ್ಗ ಅರ್ಪಿಸ್ಕೊತೀನಿ ಅಂತ ಅವಳು ಹೇಳಿದ್ರೆ ಮುದ್ದಣ್ಣ ಎಷ್ಟೊಂದು ಸೊಗಸಾಗೇಳ್ತಾನೆ ಬಲ್ ಗಡಸುಗಾರ್ತಿ ಐಸೆ ಬಲ್ ಗಡಸುಗಾರ್ತಿ ಆ ನೀನು ಬಾರಿ ಜೋರಿದ್ಯ ಕಣ ಅರಿಯ ಗೊತ್ತಿಲ್ವಾ ನಿನಗೆ ಮುನ್ನ ಮೇ ಈ ಹಿಂದೆಯೇ ನಿನ್ನ ತಾಯಿ ತಂದೆ ವಿರ ಏನಗಿತ್ತರೆಂಬುದಮ್ ಆಹಾ ಈ ಹಿಂದೆನೆ ನಿಮ್ ತಂದೆ ತಾಯಿ ಅಥವಾ ನಿಮ್ಮ ಅಪ್ಪ ಅಮ್ಮ ನಾನು ಕೊಟ್ಟವ್ರೆ ನಿನ್ನ ಈಗೇ ನೀನ್ ನನಗೆ ಸಪ್ರೇಟ್ ಆಗಿ ಕೊಡೋದು ಅಥವಾ ಪ್ರತ್ಯೇಕವಾಗಿ ನಾನು ಕೊಟ್ಕೊಳ್ಳೋದು ಆ ಅದನ್ನೆಲ್ಲ ನಾನು ಒಪ್ಪಲ್ಲ ಅಂತ ಅಂದ್ಬಿಟ್ಟು ಮುದ್ದಣ್ಣ ಅವಳಿಗೆ ತಕ್ಕನಾದಂತಹ ಉತ್ತರವನ್ನು ಕೊಡ್ತಾ ಇದ್ದಾನೆ ಮುಂದಕ್ಕೆ ನೋಡೋಣ ಮನೋರಮೆ ಇದೇ ಏತರ ನೋಡಿ ಪೋಕೆ ಇದ್ ಯಾವ ರೀತಿ ಮಾತು ಹೋಗ್ರಿ ಅಂತೇಳಿ ನಾಚ್ಕೊಂಡು ಮಾತಾಡ್ತಾ ಇದ್ದಾಳೆ ಆಮ್ ಪರಾಧೀನೇ ಗಣ ಆಮ್ ಪರಾಧೀನಗಣ ನಾವು ನಾವ್ ಇನ್ನೊಬ್ರು ಕೈ ಕೆಳಗಡೆ ಇರೋದಪ್ಪ ಹೋದಾಯ್ತು ನಾವೇನು ಪ್ರತ್ಯೇಕವಾಗಿ ಹೋಗಿ ಏನು ಇದನ್ನ ಏನು ಬೆಳೆದಾಗ ಹುಟ್ಟದಾಗ ಎಲ್ಲ ತಂದೆ ತಾಯಿಗಳ ಆಸರೆಯಲ್ಲಿದ್ದೆ ಈಗ ನಿಮ್ಮ ಆಸರೆಯಲ್ಲಿ ಇದ್ದೀನಿ ನಾವೇ ಪ್ರತ್ಯೇಕವಾಗಿ ಏನನ್ನ ನಿಮ್ಗೆ ಕೊಡ್ಲಿಕ್ಕಾಗುತ್ತೆ ಮಾತಾಡ್ತಾ ಇರೋದು ಆಮ್ ಪರಾದಿ ನೆಗಡ ಆಮೇಲೆ ಮುಂದಕ್ಕೆ ಮಾತಾಡ್ತಾ ಇದ್ದಾಳೆ ಪುರಾಣಮನ್ ಓದಿದಿಂ ಬಳಿಯಮ್ಮಲ್ತೆ ಪುರಾಣವನ್ನ ಓದಿದ ಅನಂತರವಲ್ಲವೇ ದಕ್ಷಿಣೆಯನ್ನೀವುದು ಕಾಸನ್ನ ಕೊಡುವುದು ಅಂತ ಈಗಿನ ಕಾಲದ ಸಿನಿಮಾಗಳಿಗೆ ಏನಾದ್ರು ನಾವು ಸಿನಿಮಾಗ ಹೋಗಿ ಚೆನ್ನಾಗಿದ್ರೆ ಮಾತ್ರ ದುಡ್ಡು ಕೊಡ್ತೀವಿ ಅಂತ ಗತಿ ಏನ್ರಿ ಆ ಕಾರಣಕ್ಕೇನೆ ಮೊದ್ಲೇ ಟಿಕೆಟ್ ಬುಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋದು ಚೆನ್ನಾಗಿರ್ಲಿ ಇಲ್ದೇ ಹೋಗ್ಲಿ ನೀವು ಹಣ ಕೊಡ್ಬೇಕು ಅಂತ ಇದೆ ಪುರಾಣಮನ್ ಓದಿದಿಂ ಬಳಿಯ ಮಲ್ತೆ ಪುರಾಣವನ್ನ ಓದಿದ ಮೇಲಲ್ಲವೇ ದಕ್ಷಿಣೆಯನ್ನೀವೂ ಕಾಸನ್ನ ಕೊಡುವುದು ಅರಮನೆಯವರುಂ ಅರಮನೆಯವರೂ ಕೂಡ ಕಬ್ಬಮಂ ಕಂಡಲ್ತೆ ಕಚ್ಚಳಿಯನ್ನಿತ್ತ ಕಬ್ಬಮಮ್ಮ ಕಬ್ಬಮಂ ಅಂತಂದ್ರೆ ಕಾವ್ಯವನ್ನ ತತ್ಸಮ ತದ್ಭವ ಕಾವ್ಯ ಕಬ್ಬ ಕಬ್ಬ ಕಾವ್ಯ ಅಂತ ಅರಮನೆಯವರುಂ ಅರಮನೆಯವರೂ ಕೂಡ ಕಬ್ಬಮಂ ಕಂಡಲ್ತೆ ಕಚ್ಚಳಿಯನ್ನಿತ್ತರ ಬಹುಮಾನವನ್ನ ಕೊಡುವುದು ಆನು ನಾನು ಕೂಡ ಕಥೆಯಂ ಕೇಳ್ದು ಸೊಗಸಾಗೆ ಬಲ್ಲಂತೆ ಸನ್ಮಾನಿಸೋ ನಾನು ಕೂಡ ಕತೆಯನ್ನ ಕೇಳಿ ಅದು ಸೊಗಸಾಗಿದ್ರೆ ಬಲ್ಲಂತೆ ನನ್ನ ಕೈಲಿ ಎಷ್ಟು ಸಾಧ್ಯವೋ ಆ ರೀತಿಯಾಗಿ ನಿಮ್ಮನ್ನ ಸನ್ಮಾನಿಸುತ್ತೇನೆ ಹೌದಾಯ್ತಾ ನಿಮ್ಮನ್ನ ಸಂತೋಷ ಪಡಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಮುದ್ದಣ ಈಗ ಮಾತಾಡ್ತಾ ಇದ್ದಾನೆ ಒಳ್ಳೆ ತೊಳ್ಳಿತು ಆಗ್ಲಿ ಆಗ್ಲಿ ಒಳ್ಳೇದು ಒಳ್ಳೇದು ಕಥೆಯಂ ಲಾಲಿಸಿ ಕಥೆಯನ್ನ ಕೇಳಿಸಿಕೊಂಡು ಬಳಿಕ ಆಮೇಲೆ ಬಳಿಕಂ ಈ ಏನೆಂದಡೆ ಬಿಡೇಮ್ ನೋಡ್ಪೆ ನೋಡಿ ಕಥೆಯನ್ನ ಕೇಳಿಸಿಕೊಂಡು ಆಮೇಲೆ ನಾನು ಕೊಡಲ್ಲ ಅಂತಂದ್ರೆ ನಾನು ಬಿಡಲ್ಲ ನೋಡು ನಿನ್ನ ಅಂತ ಅನ್ಬಿಟ್ಟು ಮುದ್ದಣ ಮಾತಾಡ್ತಾ ಇದ್ದಾರೆ ಮನೋರಮೆ ಅದಕ್ಕೆ ವೈಕಯಾಗಿ ಮಾತಾಡ್ತಾ ಇದ್ದಾಳೆ ಆನು ನೋಳ್ಪೆಂ ನಾನು ನೋಡ್ತೀನಿ ನೀವೇಳುವಂತ ಹೇಳುವಂತ ಕಥೆಯ ತಿರ್ಕಮ್ ಎಂದು ಎಷ್ಟು ಸತ್ವಭರಿತವಾಗಿದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಎಷ್ಟು ಗಟ್ಟಿಯಾಗಿದೆ ನಿಮ್ಮ ಕತೆ ಅನ್ನುವಂಥದ್ದನ್ನ ನಿಮ್ಮ ನೀವು ಹೇಳುವಂಥ ಕತೆ ವಸ್ತು ಇದೆಯಲ್ಲ ಚೆನ್ನಾಗಿದೆಯಲ್ಲ ನೀವು ಹೇಳುವ ದಾಟಿ ಇದೆಯಲ್ಲ ಅದು ಎಷ್ಟು ಸೊಗಸಾಗಿರುತ್ತೆ ಅಂತ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಮನೋರಮೆ ಹೇಳಿದ್ಲು ಮುಂದಕ್ಕೆ ನೋಡೋಣ ಮುದ್ದಣ ಆ ದೊಡೆ ಆಲೀಸು ಹಾಗಾದ್ರೆ ಕೇಳಿಸ್ಕೊ ಕತೆ ಅಂತ ಅಂದ್ಬಿಟ್ಟು ಈ ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ ಮುದ್ದಣ ನೋಡಿ ಆದೊಡೆ ಆಲೀಸು ಹಾಗಾದ್ರೆ ಕೇಳು ಸ್ವಸ್ತಿ ಶ್ರೀಮತ್ ಸುರಾಸುರೇಂದ್ರ ನರೇಂದ್ರ ಮುನೀಂದ್ರ ಮಣೀಂದ್ರ ಮಣಿಮಕುಟ ತಟ ಘಟಿತ ಅಂತ ಶುರು ಮಾಡ್ಬಿಟ ಸಂಸ್ಕೃತದಲ್ಲಿ ಶುರು ಮಾಡ್ತಾ ಇದ್ದಾರೆ ಶ್ರೀಮತ್ ಸುರಾಸುರೇಂದ್ರ ನರೇಂದ್ರ ಮುನೀಂದ್ರ ಪಣೀಂದ್ರ ಮಣಿಮಕುಟ ತಟ ಘಟಿತ ಅಂತ ಶುರು ಮಾಡ್ಬಿಟ ಆಗ ಶುರು ಮಾಡಿದ ತಕ್ಷಣನೇ ಮನೋರಮೆ ಓ ತಡೆ 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 ಅಯ್ಯಪ್ಪ ನಿಲ್ಸು 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 ಓ ಸೂದೆಗೆ ಒಡೆ ಏನಪ್ಪ ರಾಮಚಂದ್ರನ ಪೇಳೆನೆ

ವಸುದ ಒಡೆಯನಪ್ಪ ಇಡೀ ಈ ಭೂಮಂಡಕ್ಕೆ ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವಂತಹ ರಾಮಚಂದ್ರನ ಕಥೆಯನ್ನ ಹೇಳಯ್ಯ ಅಂತಂದ್ರೆ ಬಸದಿಗೆ ಒಡೆಯರಪ್ಪ ಗೊತ್ತಾಯ್ತಾ ಈ ನೆಲದಲ್ಲಿ ಆಲಯವನ್ನ ಕಟ್ಟಿಕೊಂಡು ನನ್ನದು ನನ್ನದು ಅಂತ ಬಡಿದಾಡುವಂತ ಈ ರಾಜರ ಕಥೆಯನ್ನ ಹೇಳ್ತೀನಿ ಅಂತ ನಂಗೆ ನಿಂತಿದ್ಯಲ್ಲಪ್ಪಾ ನಿಂತ್ಕಾ 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 ಬ್ಯಾಡ ಬೇಡ ಸಾಲ್ಗುಮ್ ಸಾಲ್ಗುಮ್ ಈ ರೀತಿಯಾಗಿ ಬಿತ್ತರಗೊಳ್ಳುವ ಈ ರೀತಿಯಾಗಿ ಕತೆ ಆರಂಭವಾಗುವಂತ ಈ ಕತೆಗೆ ಅದ್ಯಾವ್ರು ಉಡುಗೊರೆ ಕೊಡ್ಲಿ ನಾನು ನಿನಗೆ ಅಂತ ಅವಳು ಹೇಳ್ತಾ ಇದ್ದಾಳೆ ಮುದ್ದಾನ ನಲ್ ನುಡಿಯುದು ರಮಣಿ ಅಂತ ಹೇಳ್ತಾ ಇದ್ದಾಳೆ ನಲ್ ನುಡಿಯುದು ರಮಣಿ ಕಚಂಗಳಾಣೆ ಕಚ ಅಂತಂದ್ರೆ ವಸ್ತುನಿಷ್ಟ ಕೂಡ್ಲು ಅಂತ ಇಲ್ಲಿ ನಾವು ನಿನ್ನಾಣೆ ಅಥವಾ ನಿನ್ನ ತಲೆ ಮೇಲಾಣೆ ಈ ತರದ್ದು ಹೇಳ್ಬೋದು ನಲ್ ನುಡಿಯುದು ರಮಣಿ ಕಚಂಗಳಾಣೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಹೌದು ಕಣೆ ನಿನ್ನಾಣಿ ಸತ್ಯ ಗೊತ್ತೈತಾ ಅಂತ ಹೇಳಲ್ಲ ಅದು ಅಲ್ತು ಬಸದೀಂದ್ರರ ಕಥೆ ಎಲ್ತು ಇದು ಬಸದೀಂದ್ರರ ಕಥೆಯಲ್ಲ ಓದಾಯ್ತಾ ಈ ಭೂಮಿ ಭಗವಂತ ಸೃಷ್ಟಿ ಮಾಡಿರುವಂತ ಈ ಭೂಮಿಯ ಮೇಲೆ ಆ ಏನೋ ಬಸದಿಯನ್ನ ದೇವಾಲಯಗಳನ್ನ ಕಟ್ಕೊಂಡಿರೋರ ಕಥೆಯನ್ನಲ್ಲ ಅರಮನೆಯನ್ನು ಕಟ್ಕೊಂಡಿರೋರ ಕಥೆಯಲ್ಲ ರಾಮಚಂದ್ರನ ಕಥೆಯನೇ ಈ ಇಡೀ ಭೂಮಂಡಲಕ್ಕೆ ಗೊತ್ತಾಯ್ತಾ ಈ ವಸೂದೆಗೆ ಒಡೆಯನಾದಂತಹ ರಾಮಚಂದ್ರನ ಕತೆಯನ್ನೇ ಹೇಳುವ ರೀತಿಯಲ್ಲಿ ಇದೊಂದು ಹೊಸ ರೀತಿ ಅಂತ ಮಾತಾಡ್ತಾ ಇರೋದು ರಾಮಚಂದ್ರನ ಕಥೆಯನ್ನೇ ಪಗೊಳ್ದು ಪೇಳುವುದಿದು ಈ ರೀತಿಯಾಗಿ ಹೇಳುವುದಿದು ಈ ರೀತಿಯಾಗಿ ಕತೆಯನ್ನೇ ಹೇಳೋದಿದು ಸಕ್ಕದದೊಂದು ಚೆಲುವು ಸಂಸ್ಕೃತದಲ್ಲಿ ಇದೊಂದು ರೀತಿಯ ಚೆಲುವು ಗೊತ್ತಾಯ್ತಾ ಸಕ್ಕದ ಅಂತಂದ್ರೆ ಸಂಸ್ಕೃತ ಸಂಸ್ಕೃತ ಸಕ್ಕದ ತತ್ಸಮ ತದ್ಭವ ಶಬ್ದಗಳು ಸಕ್ಕದದೊಂದು ಚೆಲುವು ಈ ರೀತಿಯಾಗಿ ಹೇಳುವುದು ಸಂಸ್ಕೃತದ ಒಂದು ಸೊಗಸು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ ಸಂಸ್ಕೃತದಲ್ಲಿ ಹೇಳೋದು ಈ ರೀತಿಯಾಗಿ ಸೊಗಸು ಅಂದ ತಕ್ಷಣನೇ ಮನೋರಮೆ ಏನ್ ಮಾತಾಡ್ತಾಳೆ ನೋಡೋಣ ಲೇಸು ಲೇಸು ಮನೋರಮೆ ಮಾತಾಡ್ತಾ ಇದ್ದಾಳೆ ಲೇಸು 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 ಸರಿ ಸರಿ ನೀರಿಳಿಯದ ಗಂಟಲೊಳ್ ಕಡುವಂ ತುರುಕಿದಂತಾಯ್ತು ಅಲ್ಲಪ್ಪ ನೀರೇ ಇರುವಂತ ಗಂಟಲಲ್ಲಿ ಕಡುಬನ್ನ ತುರುಗ್ತಾ ಇದೆಯಲ್ಲ ನೀನು ನೀರು ದ್ರವ ದ್ರವನೇ ಗಂಟಲಲ್ಲಿ ಇಳಿತಾ ಇಲ್ಲ ಅಂತದ್ರಲ್ಲಿ ಕಡುಬನ್ನ ತುರುಗ್ತಾ ಇದೆಯಲ್ಲ ಅಂತ ಮಾತಾಡ್ತಾ ನೋಡಿ ನೀರು ಮತ್ತು ಕಡುಬು ಕಡು ಕಡುಬು ಗಟ್ಟಿಯಾದದ್ದು ಅದಾಯ್ತಾ ನೀರು ದ್ರವ ರೂಪಿಯಾಗಿದ್ದು ಅದು ನೀರೇ ಇಳಿತಾ ಇಲ್ಲ ಗಂಟಲಲ್ಲಿ ಎಂತ ಇನ್ನು ಕಡುಬು ಇಳಿಯುತ್ತಾ ಇಲ್ಲ ಅಂತ ಮಾತಾಡ್ತಾ ಇರೋದು ಲೇಸು ಲೇಸು ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯ್ತು ಯಾವುದಕ್ಕೆ ಇದನ್ನ ಹೋಲಿಸ್ತಾ ಇದ್ದಾರೆ ಯಾವ ವಿಷಯಕ್ಕೆ ಅಂದ್ರೆ ನೋಡಿ ಇಲ್ಲಿ ಮಾತಾಡ್ತಾರೆ ಕನ್ನಡದ ಸೊಗಸನ್ ಅರಿಯಲ್ ಅರ್ತನ್ ಇಲ್ಲ ನನಗೆ ನೋಡಿ ಎಷ್ಟು ಸೊಗಸಾಗಿದೆ ಈ ಸುಲಭವಾದ ಕನ್ನಡವನ್ನೇ ಇನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೆ ಶಕ್ತಿ ಇಲ್ಲ ಅಂಥದ್ರಲ್ಲಿ ಗೊತ್ತಾಯ್ತಾ ಸಕ್ ಕದದ ಸೊಗಸಂಪೇಳುವುದು ಗಡ ಅಂಥದ್ರಲ್ಲಿ ಈ ಸಂಸ್ಕೃತದಲ್ಲಿ ಹೇಳ್ತೀನಿ ಅಂತಿದ್ಯಾಲಪ್ಪಾ ಇದೇಗಪ್ಪ ನೀರಿಳಿಯದ ಗಂಟಲಲ್ಲಿ ಕಡುವಂ ತುರುಕಿದಾಯ್ತು ಅಂತ ಮಾತಾಡ್ತಾ ಇರೋದು ಅಂತ ಮಾತಾಡ್ತಾ ಇರೋದು ಮುದ್ದಣ ಅಪ್ಪೊಡೆ ಇನ್ನೆಂತೂ ಒರೇವಂ ಹಾಗಾದ್ರೆ ಹಿನ್ನೇಗೆೇಳಿ ಅಂತ ಹೇಳ್ತಾ ಇದ್ರೆ ಮನೋರಮೆ ಇಡೀ ಕರ್ನಾಟಕದಲ್ಲಿರುವಂತ ಎಲ್ಲ ಕನ್ನಡಿಗರ ಪ್ರತಿನಿಧಿಯಾಗಿ ಈ ಮಾತುಗಳನ್ನ ಆಡ್ತಾ ಇದ್ದ ಕನ್ನಡದ ಬೆಳ್ನೂಡಿಯಳೇ ಪುರುಳೊಂದೇ ಪೇಳ್ಬೋದು ಕನ್ನಡಂ ಕತ್ತೂರಿಯಲ್ತೇ ಅಲ್ತೆ ಅಬ್ಬ ಎಷ್ಟು ಸೊಗಸಾಗಿದೆ ನೋಡಿ ತಿರುಳು ಕನ್ನಡದ ಬೆಳ್ ನೋಡಿ ತಿರುಳು ಕನ್ನಡ ಸತ್ವಭರಿತವಾದಂತ ಈ ಕನ್ನಡ ಭಾಷೆ ಇದೆಯಲ್ಲ ಈ ನುಡಿ ಇದರಲ್ಲಿ ಇರುವಂತ ಈ ಸತ್ವಭರಿತವಾದಂತ ಈ ಬೆಳ್ನುಡಿಯಿಂದ ಈ ಸುಂದರವಾದ ನುಡಿಯಲ್ಲಿ ಪುರುಳೊಂದೇ ಸತ್ವಭರಿತವಾದಂತ ಕಥೆಯನ್ನ ಹೇಳಿಯಪ್ಪ ಯಾಕೆ ಅಂತಂದ್ರೆ ಕನ್ನಡಂ ಕತ್ತೂರಿಯಲ್ತೇ ಕನ್ನಡ ಕಸ್ತೂರಿ ಅಲ್ವೇನ್ರಿ ಅಂತ ಅಂದ್ಬಿಟ್ಟು ಮನೋರಮೆ ಮುದ್ದಣನ್ಗೆ ಹೇಳ್ತಾ ಇದ್ದಾಳೆ ಮುಂದಕ್ಕೆ ನಾಯ್ತ ನೋಡು ಮುದ್ದಣ ಅಪ್ಪದಪ್ಪದು ಆಗ್ಲಿ ಆಗ್ಲಿ ಹೌದು ಹೌದು ಆದೊಡಂ ಸಕ್ಕದ ಮುಂದೆ ರನ್ನವಣಿಂ ಪೊನ್ನಿಂ ಬಿಗಿದಂತೆ ಎಸಗುಂ ಗೊತ್ತಾಯ್ತ ಸಕ್ಕದ ಮುಂದೆ ರನ್ನಮಣಿಯಂ ಪೊನ್ನಿಂ ಬಿಗಿದಂತೆ ಎಸಗುಂ ನಾನೇನಾದ್ರು ಸಂಸ್ಕೃತ ಒಂದರಲ್ಲೇ ಹೇಳಿದ್ರೆ ರನ್ನದ ಮಣಿಯನ್ನ ಪೊನ್ನಿಮ್ ಚಿನ್ನದಲ್ಲಿ ಬಿಗಿದು ಪೋಣಿಸದ ಹಾಗೆ ಆಗುತ್ತೆ ಅದರಿಮ್ ಆ ಕಾರಣಕ್ಕೋಸ್ಕರ ಕರ್ಮಣಿ ಸರದೊಳ್ ಚಂಬವಳ ಮಮ್ ಕೋದಂತಿರೇ ಕರ್ಮಣಿ ಸರದಲ್ಲಿ ಕಪ್ಪು ಕರಿಮಣಿ ಅಂತ ಹೇಳ್ತೀವಲ್ಲ ಆ ಕರಿಮಣಿ ಸರದಲ್ಲಿ ಚಂಬವಳ ಕೆಂಪು ಅವಳವನ್ನ ಮಧ್ಯ ಮಧ್ಯದಲ್ಲಿ ಸೇರಿಸಿ ಆ ಕೋದಂತಿರೇ ಪೋಣಿಸಿದ ಹಾಗೆ ರಸ ಮೊಸರೆ ಚೆನ್ನಾಗಿ ಕಾಣಿಸುತ್ತಲ್ಲ ಹಾಗೆ ಕೇಳಿಸುತ್ತಲ್ಲ ಖುಷಿಯಾಗುತ್ತಲ್ಲ ಸಂತೋಷವಾಗುತ್ತಲ್ಲ ಹಾಗೆ ಲಕ್ಕಣ ಮಿಕ್ಕಿರೆ ಸೊಗಸಾಗಿ ಕಾಣಿಸುತ್ತಲ್ಲ ಅಂತ ಹಾಗೆ ನನ್ನ ಕಥೆಯನ್ನು ಹೇಳಬೇಕಾದ್ರೆ ಎಡೆ ಎಡೆಯೋಳ್ ಮಧ್ಯ ಮಧ್ಯದಲ್ಲಿ ಸಕ್ಕದದ ನಲ್ನುಡಿ ಮೇರೆಯೇ ಗೊತ್ತಾಯ್ತಾ ಕರಿಮಣಿ ಸರದಲ್ಲಿ ಅಲ್ಲಲ್ಲಿ ಅವಳಗಳು ಕಾಣಿಸಿಕೊಂಡು ಸೊಗಸಾಗುವಂತೆ ನಾನು ಕನ್ನಡದ ಕಥೆಯನ್ನು ಹೇಳುವಾಗ ಅಲ್ಲಲ್ಲೇ ಸಂಸ್ಕೃತ ಶಬ್ದಗಳನ್ನು ಬಳಸಿಕೊಂಡು ಕಥೆಯನ್ನು ಸೊಗಸಾಗಿ ಹೇಳುತ್ತೇನೆ ಅಂತ ಹೇಳ್ತಾರೆ ಯಾವ ಭಾಷೆಯನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ ನಾವು ಮಾತಾಡ್ಬಿಡ್ತೀವಿ ಹೇಳ್ಬಿಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಎಂತ ಡೆಮಾಕ್ರೆಟಿಕ್ ಆಗಿ ಮಾತಾಡ್ತಾ ಇದ್ದಾರೆ ಎಡೆ ಎಡೆಯೊಳ್ ಮಧ್ಯ ಮಧ್ಯದಲ್ಲಿ ಸಕ್ಕದದ ನಲ್ನುಡಿ ಮೆರೆಯೇ ಸಂಸ್ಕೃತದ ನಲ್ನುಡಿ ಸೊಗಸಾದಂಥ ನುಡಿಗಳು ಅಲ್ಲಲ್ಲೇ ಸಿಕ್ಕರೆ ಮೆರೆಯೇ ಇರಲು ಅಂತ ತಿರುಳುಗನ್ನಡದಳ್ ಸತ್ವಭರಿತವಾದ ಕನ್ನಡದಲ್ಲೇ ಕಥೆಯನ್ನು ಸೀರುವೆಂ ಸತ್ವಭರಿತವಾದ ಕನ್ನಡದಲ್ಲೇ ನಾನು ಕಥೆಯನ್ನ ಹೇಳ್ತೀನಿ ಅಂತ ಅಂದ್ಬಿಟ್ಟು ಮುದ್ದಣ ಮನೋರಮೆಗೆ ಹೇಳ್ತಾ ಇದ್ದಾನೆ ಪ್ರಿಯ ವಿದ್ಯಾರ್ಥಿಗಳ ಇಲ್ಲಿಗೆ ಇವರ ಸರಸ ಸಲ್ಲಾಪದ ಈ ಕತೆ ಮುಕ್ತಾಯ ಆಗುತ್ತೆ ಸರಸ ಸಲ್ಲಾಪದ ಒಟ್ಟಿಗೆ ಕರ್ನಾಟಕದಲ್ಲಿ ಇರುವಂತ ಒಬ್ಬ ಕನ್ನಡಿಗನ ಅಸ್ಮಿತೆ ಹೇಗೆ ಇರಬೇಕು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಸೂಕ್ಷ್ಮವಾಗಿ ಇದು ನಮಗೆ ಕಟ್ಟಿಕೊಟ್ಟಿದೆ ಆಮೇಲೆ ದಾಂಪತ್ಯ ಜೀವನವನ್ನ ಹೇಗೆ ನಾವು ಸುಖಮಯವಾಗಿ ಇಟ್ಕೊಳ್ಬೇಕು ಅನ್ನುವಂಥ ವಿಚಾರನೂ ಕೂಡ ಇದು ಸೊಗಸಾಗಿ ಹೇಳ್ಕೊಟ್ಟಿದೆ ಈ ಕತೆ ಮುದ್ದಣ ಅಷ್ಟು ಸೊಗಸಾದಂಥ ಕವಿ ಅಷ್ಟು ಸೊಗಸಾಗಿ ಮಾತಾಡಿದ್ದಾನೆ ಕನ್ನಡವನ್ನು ಯಾವ ಕಾಲಕ್ಕೂ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರೀತಿಯನ್ನು ಇಟ್ಕೊಂಡಿದ್ದಂಥ ಕವಿ ನಮ್ಮ ಮುದ್ದಣ ಪ್ರಿಯ ವಿದ್ಯಾರ್ಥಿಗಳೇ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಮತ್ತೆ ಮತ್ತೆ ಅರ್ಥ ಆಗಬೇಕು ಅಂದರೆ ಪಠ್ಯಪುಸ್ತಕವನ್ನು ಜೊತೆಯಲ್ಲಿ ಇಟ್ಕೊಂಡು ಈ ಕಥೆಯನ್ನು ಕೇಳಿಸ್ಕೊಳ್ಳಿ ನಾನು ಮಾತಾಡಿರುವಂಥ ಕಥೆಯನ್ನು ತರಗತಿಯನ್ನು ಕೇಳಿಸ್ಕೊಳ್ಳಿ ಆಗ ಸುಲಭಕ್ಕೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮತ್ತೆ ಸಿಗೋಣ ನಮಸ್ಕಾರ